ಆತ್ಮ ವೀಕ್ಷಕರು ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ ಇದು ಡಿಬೇಟ್ ಅವರ್ ಮಾತು ಚರ್ಚೆ ಮತ್ತು ಸಂವಾದ ಫೆಬ್ರವರಿ ತಿಂಗಳು ಅಂತ ಹೇಳಿದರೆ ವಿಶೇಷವಾಗಿ ಬಜೆಟ್ನ ಮೇಲೆ ಆಯವ್ಯಯದ ದೇಶದ ಆಯವ್ಯಯದ ಮೇಲೆ ಜನಸಾಮಾನ್ಯರಿಗೆ ಒಂದು ಕಣ್ಣಿರುತ್ತೆ ಅದರಿಂದ ಅದರಲ್ಲೂ ಕೂಡ ಸ್ತ್ರೀಯರಿಗೆ ಹೆಚ್ಚಿರುತ್ತೆ ಕಳೆದ ವರ್ಷದಿಂದ ಒಂದು ಹೊಸ ಬದಲಾವಣೆಯಿಂದ ನಮ್ಮ ವಿತ್ತ ಸಚಿವೆ ಸೂಟ್ ಕೇಸ್ ಬದಲಾಗಿ ಒಂದು ಚೀಲದಲ್ಲಿ ಅಯವ್ಯ ಪಟ್ಟಿಯನ್ನು ಸದನದೊಳಗೆ ಕೊಂಡೋಗಿ ಅವರು ಮಂಡಿಸಿದರು ಮಂಡಿಸಿ ಆರ್ಥಿಕ ವರ್ಷ ಆರಂಭವಾಗುತ್ತಿದ್ದಂತೆಯೇ ಲಾಕ್ಡೌನ್ಗೆ ಭಾರತ ದೇಶ ಹೋಯಿತು ಆಮೇಲೆ ಸತತವಾಗಿ ಆರ್ಥಿಕ ಹಿಂಜರಿತ ಕಂಡ್ ಕಂಡದ್ದಿದೆ ತಮಗೂ ಕೂಡ ತಿಳಿದಿದೆ ನಮ್ಮ ಜಿ ಡಿ ಪಿ ಏನಿದೆ ಅದು ಆರು ಪರ್ಸೆಂಟ್ ಐದು ಪರ್ಸೆಂಟಿಗೆ ಇಳಿದಂಥದ್ದು ಕೂಡ ಇದೆ ಆದರೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಭಾರತವನ್ನು ಮತ್ತೆ ಪುಟಿದೇಳಲಿಕ್ಕೆ ಈ ವರ್ಷ ಕೆಲವು ನಿರೀಕ್ಷೆಗಳು ಮತ್ತು ಅಪೇಕ್ಷೆಗಳು ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಇದೆ ನಮ್ಮೊಂದಿಗೆ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದ್ದಾರೆ ಖ್ಯಾತ ವಾಗ್ಮಿ ನಮ್ಮ ಸ್ಟುಡಿಯೋಗು ಹಲವಾರು ಸರಿ ಬಂದಿದ್ದಾರೆ ಮಾಹಿತಿಯ ಕಣಜ ಅಂತಲೇ ಹೇಳ್ಕೊಳ್ಬೋದು ಡಾಕ್ಟರ್ ನಂದಕಿಶೋರ್ ಸಹಾಯಕ ಪ್ರಾಧ್ಯಾಪಕರು ಜಿಯೋ ಪೊಲಿಟಿಕ್ಸ್ ಅದು ಭೌಗೋಳಿಕ ರಾಜಕೀಯ ಶಾಸ್ತ್ರ ಅಂತ ಹೇಳ್ತೇವೆ ಮಾಹೆಯಲ್ಲಿ ಮಾತ್ರ ಇರುವಂಥದ್ದು ಇದು ಅಲ್ಲಿಂದ ನಮ್ಮ ಸ್ಟುಡಿಯೋಗೆ ಆಗಮಿಸಲು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ ಕಳೆದ ವಾರದ ಒಂದು ಬದಲಾವಣೆ ಅಂತ ಹೇಳಿದರೆ ಸೂಟ್ ಕೇಸ್ ಬದಲಾಗಿ ಈ ಒಂದು ಚೀಲದಲ್ಲಿ ಅದನ್ನು ತಂದದ್ದು ಮತ್ತೇನಾಯಿತು ಏರ್ ಎಂಡ್ ಹೇಗಾಯಿತು ಆರ್ಥಿಕ ವರ್ಷ ಹೇಗೆ ಹೋಯಿತು ಎಂಬುದು ಎಲ್ಲರಿಗೂ ಕೂಡ ಇರುವಂಥ ನಗ್ನ ಸತ್ಯ ಆದರೆ ಈ ವರ್ಷದ ಬಜೆಟ್ ಸ್ವಲ್ಪ ಬೇರೆ ರೀತಿಯಲ್ಲಿ ಇರಬಹುದು ಎಂಬುದಾಗಿ ಅವರು ಹಲ್ವ ತಯಾರಿಸಿ ಆರಂಭ ನೀಡಿದ್ದಾರೆ ಲೆಟ್ಸ್ ಹಾವ್ ಎ ಫ್ಲ್ಯಾಶ್ ಬ್ಯಾಕ್ ಹೋದ ವರ್ಷ ಏನು ಅಪೇಕ್ಷೆಗಳು ನಿರೀಕ್ಷೆ ಇತ್ತು ಅದು ಎಲ್ಲಿವರೆಗೆ ಬಂದು ಮುಟ್ಟಿತು ಒಂದು ಎಕ್ಸ್ಪೆಕ್ಟೇಷನ್ನಲ್ಲಿ ಇದ್ದಿದ್ದು ಇಂಡಿವಿಜುವಲ್ಸ್ ಅಂದರೆ ಸಾಮಾನ್ಯ ಜನಪ್ರಜೆಗಳಿಗೆ ಟ್ಯಾಕ್ಸ್ ಲ್ಯಾಬನ್ನು ಕೆಳಗೆ ತರಬೇಕು ಅಂತಕ್ಕಂಥದ್ದು ಜೊತೆಗೆ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿಗೆ ಪಡಿತರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಮಾಡಿ ಅದರ ಕೆಳಗಿರುವವ್ರಿಗೆ ಈಸ್ ಮಾಡಬೇಕು ಅಂತ ಅಂದರೆ ಒಂದು 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 ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಅದನ್ನು ಒಂದು ವರದ ಹಾಗೆ ನೋಡಿದ್ರು ಮಿಡಲ್ ಕ್ಲಾಸ್ ಬಟ್ ಅಟ್ ದ ಸೇಮ್ ಟೈಮ್ ಆ ಹದಿನೈದರ ಮೇಲೆ ಇರುವಂಥವರಿಗೆ ಅದು ಒಂದು ದೊಡ್ಡ ಬರ್ಡನ್ ಕೂಡ ಅಂದ್ರೆ ಇವರಿಂದ ತಗೊಂಡದ ಯಾರೋ ಒಬ್ಬರ ಮೂಲಕ ರಿಕವರ್ ಮಾಡಲೇಬೇಕು ಸೊ ಯಾರೋ ಒಂದು ಇದು ಬಟ್ ಒಂದು ಅಪ್ ಒಂದು ಒಳ್ಳೆಯ ಒಂದು ಇದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಎರಡು ಇಂಪಾರ್ಟೆಂಟ್ ಸೆಕ್ಟರ್ಸ್ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಇನ್ನೊಂದು ಹೆಲ್ತ್ ಸೆಕ್ಟರ್ ಈ ಎರಡು ಸೆಕ್ಟರ್ ಗಳಿಗೆ ಮಹತ್ತರವಾದಂತಹ ಒಂದು ಯಾವುದೇ ಬದಲಾವಣೆಗಳನ್ನ ನೋಡ್ಲಿಲ್ಲ ನಾವು ಆಗ ಕೂಡ ಡಿಫೆನ್ಸ್ಗೆ ಬಹಳ ಒತ್ತು ಕೊಟ್ಟಿದ್ರು ಡಿಫೆನ್ಸ್ ಬಜೆಟ್ ನಲ್ಲಿ ಸ್ವಲ್ಪ ರೈಸ್ ಆಗಿತ್ತು ದೋ ಓವರ್ ಆಲ್ ಪರ್ಸಂಟೇಜ್ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಕಳೆದ ಅರವತ್ತು ವರ್ಷಗಳಲ್ಲಿ ಬಹಳ ಕಮ್ಮಿಯಾದಂಥ ಪರ್ಸೆಂಟೇಜ್ ರೈಸ್ ಅಲ್ಲಿ ಬಟ್ ಎಷ್ಟು ಲಕ್ಷ ಕೋಟಿಯನ್ನ ಅಂತ ನೋಡಿದಾಗ ಬಜೆಟ್ನಲ್ಲಿ ಇನ್ಕ್ರೀಸ್ ಇತ್ತು ಆ ರೀತಿ ಕೆಲವು ಸೆಕ್ಟರ್ಗಳನ್ನು ನೋಡಿದ್ರೆ ವಿನಃ ಒಂದು ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಥವಾ ಒಂದು ಪ್ಯಾರಡೈಮ್ ಶಿಫ್ಟ್ ಅಂತಕ್ಕಂಥದ್ದು ಏನನ್ನು ಯೋಚನೆ ಮಾಡ್ತಿದ್ರು ಅದು ನಡೆದಿಲ್ಲ ಅಂತಕ್ಕಂಥದ್ದು ನನ್ನ ವಿಚಾರ ಜೊತೆಗೆ ಓವರ್ ಆಲ್ ಎಕಾನಮಿಯೇ ನನ್ನ ಪ್ರಕಾರ ಒಂದು ಮೂರು ಪಾಯಿಂಟ್ ಐದರಿಂದ ಮೂರು ಪಾಯಿಂಟ್ ನಾಲ್ಕರ ಮಟ್ಟದಲ್ಲಿ ನಡೀತಾ ಇತ್ತು ಇಂಡೈರೆಕ್ಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕೋವಿಡ್ ಸಿನಾರಿಯೋ ಬಂದದ್ದು ಗವರ್ಮೆಂಟ್ಗೆ ಒಂದು ಯೂಸ್ಫುಲ್ ಆಗಿ ಬಂತು ಅಂದ್ರೆ ಅವರ ಮೇಲಿದ್ದ ಬ್ಲೇಮ್ ಅನ್ನು ಕೋವಿಡ್ ಮೇಲೆ ಹಾಕಿ ಉಳಿಯುವಂತ ಒಂದು ಪ್ರಮೇಯ ಬಂತು ಅಲ್ಲಿ ಅದನ್ನ ಅವ್ರು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ರು ಹಿಂಗೆ ಮಾಡ್ಕೊಂಡ್ರಿಂದ ಹೊರಗೆ ಬಂದಿದ್ದಾರೆ ಅಟ್ಲೀಸ್ಟ್ ಈಗ ಅವ್ರಿಗೆ ಅರ್ಥ ಏನು ಅಂತ ಹೇಳಿದರೆ ಈಗ ದೆರ್ ಇಸ್ ನೋ ವೇ ಗೋಯಿಂಗ್ ಬ್ಯಾಕ್ ಈ ರೀತಿ ಅಥವಾ ಈ ಸಾರಿ ಬೇರೆ ಯಾವುದು ರೀಸನ್ಸ್ ಕೊಡಲಿಕ್ಕೆ ಅಂತ ಇಲ್ಲ ಕಾರಣಗಳನ್ನು ಯಾವುದು ಕೊಟ್ಟು ತಪ್ಪಿಸ್ಕೊಳ್ಳುವ ಸಾಧ್ಯತೆಗಳಿಲ್ಲ ಹಾಗಿರುವಾಗ ಕೆಲವು ರಿಯಾಲಿಟಿ ಚೆಕ್ಸ್ ನಡೀಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರಿ ನಿರ್ಮಲಾ ಸೀತಾರಾಮನ್ ಅವರ ಕೆಲವು ಅಭಿಪ್ರಾಯಗಳು ಅವರು ಕೊಟ್ಟಂಥ ಕೆಲವು ರಿಯಾಕ್ಷನ್ಸ್ಗಳು ಮೀಡಿಯಾಕ್ಕೆ ಅದು ಬಹಳ ತೀರ ಅಂತ ಹೇಳ್ತೇವೆ ಆ ಮಟ್ಟದ್ದು ಅಲ್ಲ ಒಬ್ಬ ಮಂತ್ರಿಯಾಗಿ ಮಾತನಾಡುವಂಥದ್ದಲ್ಲ ನೀರುಳ್ಳಿಯ ಬೆಲೆ ರಾಯಚ ನೀರುಳ್ಳಿ ತಿನ್ಬೇಡಿ ಅಂತ ಹೇಳಿದ್ರೆ ಆ ರೀತಿಯ ಮಟ್ಟದ್ದಲ್ಲ ವೆದರ್ ಶಿ ಈಸ್ ಮೆಚೂರ್ಡ್ ಇನ್ ಅಫ್ ಟು ಪ್ರೆಸೆಂಟ್ ದ ಬಜೆಟ್ ಇನ್ ದ ಪಾರ್ಲಿಮೆಂಟ್ ನಾನು ಇದನ್ನ ಮುಂಚೆ ಕೂಡ ಹೇಳಿದ್ದೇನೆ ಅಂದರೆ ನಾವು ಅದಕ್ಕೆ ನೇರ ಪ್ರಶ್ನೆ ನಿಮಗೆ ಹೌದೌದು ಖಂಡಿತವಾಗ್ಲು ಅಂತ ಹೇಳಿದ್ರೆ ನಮ್ಮ ರಾಜಕೀಯ ಅಂತ ನೋಡುವಾಗ ಯಾವುದೇ ಒಂದು ಸರ್ಕಾರ ರಚನೆ ಆದಾಗ ಆಯಾ ಸಬ್ಜೆಕ್ಟ್ ಗೊತ್ತಿರುವವರೇ ಮಂತ್ರಿಗಳಾಗಬೇಕು ಅಂತ ರೂಲ್ಸ್ ಇಲ್ಲ ಹಾಗಿರುವಾಗ ಯಾರೋ ಒಬ್ಬ ವ್ಯಕ್ತಿ ಅದೇ ಇದರೊಳಗಡೆ ಆ ಒಂದು ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಆಗುವ ಸಾಧ್ಯತೆಗಳಿದ್ರೂ ಆಗದೆ ಯಾವುದೋ ಒಂದು ಪೊಲಿಟಿಕಲ್ ಇಂದನೋ ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಆಫೀಸಿಂದನೇ ಬಾಕಿ ವಿಷಯಗಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಅನ್ನೋ ವಿಷಯದಲ್ಲಿ ಮಾಡಿದ ಹಾಗೆ ಇತ್ತು ನಿರ್ಮಲಾ ಸೀತಾರಾಮನ್ ಅವರನ್ನು ಮಾಡಿದ್ದು ಇವಾಗ ಕೇಳ್ಬೋದು ಹಾಗಿದ್ರೆ ಆಲ್ಟರ್ನೇಟ್ ಯಾರು ಬೇರೆ ಯಾವ ವ್ಯಕ್ತಿ ಇದನ್ನು ಹ್ಯಾಂಡಲ್ ಮಾಡುವ ಶಕ್ತಿಯಲ್ಲಿದ್ದರು ಅಂತ ಖಂಡಿತವಾಗ್ಲೂ ಅರುಣ್ ಜೇಟ್ಲಿ ಸಾಧ್ಯತೆಯೇ ಇರಲಿಲ್ಲ ಆ ವ್ಯಕ್ತಿಗೆ ಹೆಲ್ತು ಇರಲಿಲ್ಲ ಜೊತೆಗೆ ಈ ವಾಸ್ ಆಲ್ವೇಸ್ ಅನ್ ಅನ್ಫಿಟ್ ಫಿನಾನ್ಸ್ ಮಿನಿಸ್ಟರ್ ಈ ವಾಸ್ ಅ ಬೆಟರ್ ಲಾಯರ್ ದನ್ ಅ ಫಿನಾನ್ಸ್ ಮಿನಿಸ್ಟರ್ ಹಾಗಿದ್ದಾಗ ಒಬ್ಬ ವ್ಯಕ್ತಿ ಆ ಒಂದು ಆ ರೋಲನ್ನು ಫಿಟ್ ಮಾಡಿ ಒಂದು ಫ್ಲ್ಯಾಶ್ ಆಗಿ ಒಂದು ಒಳ್ಳೆ ಕೆಲಸವನ್ನು ಮಾಡುವ ಶಕ್ತಿ ಇದ್ದಂಥ ವ್ಯಕ್ತಿ ಪಿಯೂಷ್ ಗೋಯಲ್ ಬಟ್ ಅನ್ಫಾರ್ಚುನೇಟ್ಲಿ ಆ ವ್ಯಕ್ತಿಗೆ ಅದನ್ನು ಕೊಡದೆ ಅವರನ್ನ ರೈಲ್ವೆ ತ ಮಾಡಿದ್ರು ಹಾಗಾಗಿ ನಿರ್ಮಲಾ ಸೀತಾರಾಮ್ ಅವರಿಂದ ಒಂದು ನಮ್ಮಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂತ ಹೇಳಿದ್ರೆ ಆಕೆಯನ್ನು ಬೇರೆ ಮಿನಿಸ್ಟ್ರಿಯಲ್ಲಿ ನೋಡಿ ಸ್ವಲ್ಪ ಡೈನಾಮಿಕ್ ಆಗಿದ್ರು ಅಂತ ಒಂದು ಫಿನಾನ್ಸ್ ಮಿನಿಸ್ಟ್ರಿ ಅಂತ ದೊಡ್ಡ ಮಿನಿಸ್ಟ್ರಿಯನ್ನು ಹ್ಯಾಂಡಲ್ ಮಾಡುವ ಶಕ್ತಿ ಇದೆಯಾ ಅನ್ನೋ ಒಂದು ತುಲನೆ ಮಾಡಲಿಲ್ವೇನೋ ಅದನ್ನು ಯಾವುದೋ ಬೇರೆ ಕನ್ಸಿಡರೇಷನ್ಸ್ ಇಂದ ಮಾಡಿದ್ರೇನೋ ಅಂತಕ್ಕಂಥ ಒಂದು ಡೌಟ್ ಇವತ್ತು ನನಗಿದೆ ಹಾಗಾಗಿ ಅವರಿಂದ ನಾನಂತೂ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಬಹಳ ಜನ ನನ್ನ ಪ್ರಕಾರ ಪ್ರಾಯಶಃ ಮೆಜೋರಿಟಿ ಎಕ್ಸ್ಪೆಕ್ಟ್ ಮಾಡಿದ್ರು ಆಕೆ ಯಾಕಂದ್ರೆ ಒಂದು ಹೋಮ್ ಮೇಕರ್ ಆಗಿ ಮೋರ್ ಓವರ್ ಶೀ ಹ್ಯಾಡ್ ಎ ಬ್ಯಾಕ್ ಗ್ರೌಂಡ್ ಆಕೆ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ನಲ್ಲಿ ಇದ್ದದ್ದು ಬೇರೆ ಬೇರೆ ಬ್ಯಾಗ್ರೌಂಡ್ಸ್ ಇಟ್ಕೊಂಡು ಅವ್ರು ಅನ್ಕೊಂಡಿದ್ರು ಶೀಸ್ ಶ್ರೂಡ್ ಪೊಲಿಟಿಷಿಯನ್ ವಾಸ್ ಬಿ ಎಬಲ್ ಟು ಮೇಕ್ ಡಿಫ್ರೆನ್ಸ್ ಅಂತ ಬಟ್ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ನೀವೇ ಮೆನ್ಷನ್ ಮಾಡಿದಾಗೆ ಅದು ಒಂದು ಆನಿಯನ್ ಬಗ್ಗೆ ಇರಬಹುದು ಬೇರೆ ವಿಷಯಗಳಲ್ಲಿ ಇರಬಹುದು ಎಕಾನಮಿ ಬಗ್ಗೆ ಕೇಳಿದಾಗ ಇನ್ಯಾವುದೋ ವಿಷಯವನ್ನು ಮಾತಾಡುವ ಬಗ್ಗೆ ಹಾಗೆ ಕೆಲವು ಸಾರಿ ಪ್ರಶ್ನೆಗಳಿಂದ ದೂರ ಹೋಗ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ರೇನು ಅಂತ ಆ ಸಮಯದಲ್ಲಿ ಇಟ್ ಸೌಂಡೆಡ್ ಶಿ ವಾಸ್ ಅನ್ಫಿಟ್ ಟು ಬಿ ಇನ್ ದಟ್ ಪೊಸಿಷನ್ ಬಟ್ ಯಾವುದೇ ದೊಡ್ಡ ರೀಜಿಗ್ ಏನೂ ಆಗಲಿಲ್ಲ ಕೋವಿಡ್ ಸಿನಾರಿಯೋದಿಂದ ಹಾಗಾಗಿ ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ವಿಷಯ ಬಟ್ ನಾನು ಇವತ್ತಿಗೂ ಹೇಳೋದೇನು ಅಂತ ಹೇಳಿದ್ರೆ ಎಲ್ಲೋ ಪ್ರೈಮ್ ಮಿನಿಸ್ಟರ್ ಆಫೀಸಿಂದಾನೇ ನೇರ ಒಂದು ಕಂಟ್ರೋಲ್ ಕಂಟ್ರೋಲ್ ಇದೆ ಫಿನಾನ್ಸ್ ಮಿನಿಸ್ಟ್ರಿ ಮೇಲೆ ಅಂತ ಈಸ್ ಓನ್ಲಿ ದ ಫೇಸ್ ಸರ್ ಈಗ ತಾನೇ ಅಮೆರಿಕಾದಲ್ಲಿ ಬೈಡನ್ ಸರ್ಕಾರ ಬಂದಿದೆ ಉಳಿದೆಲ್ಲವೂ ಕೂಡ ಅವರು ನಾಮಿನೇಷನ್ಸನ್ನು ಮಾಡಿದ್ದಾರೆ ಅಲ್ಲಿಯ ಫಿನಾನ್ಸ್ ಮಿನಿಸ್ಟರನ್ನು ಸೆಲೆಕ್ಟ್ ಮಾಡುವಾಗ ನೇರವಾಗಿ ಆಯ್ಕೆ ಮಾಡಿಲ್ಲ ಬದಲಾಗಿ ದೆರ್ ವಾಸ್ ಎ ವೋಟ್ ಅಮೆರಿಕದಂತ ದೇಶ ಫಿನಾನ್ಸ್ ಮಿನಿಸ್ಟರಿಗೆ ಅಷ್ಟು ಒಂದು ಫೋಕಸ್ ಯಾಕೆ ಮಾಡುತ್ತೆ ಒಂದು ಅಮೇರಿಕಾದ ಇಫ್ ಯು ಲುಕ್ ಅಟ್ ದ ಸೈಜ್ ಆಫ್ ಎಕಾನಮಿ ಅವರು ದೇ ಆರ್ ಫಿಫ್ಟೀನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಅದು ಒಂದು ರೀಸನ್ ಅಂದರೆ ಅವರು ದೇ ಆರ್ ಇನ್ ದ ಟಾಪ್ ಆಫ್ ದ ಟೇಬಲ್ ದೇ ಆರ್ ದಿ ಸೋಲ್ ಸೂಪರ್ ಪವರ್ ಹಾಗಾಗಿ ಆ ಒಂದು ಪರ್ಸ್ಪೆಕ್ಟಿವನ್ನು ತಗೊಂಡಾಗ ಅಮೇರಿಕ ಮಾಡ್ತಕ್ಕಂಥದ್ದು ಬಹಳ ಸಹಜ ಎರಡನೇದು ನಮ್ಮ ದೇಶದ ಹಾಗೆ ಅವರಿಗೆ ಒಂದು ಏನು ಲೆಜಿಸ್ಲೇಚರ್ ಇಂದಲೇ ಎಕ್ಸಿಕ್ಯೂಟಿವ್ ಬರಬೇಕು ಅನ್ನುವ ಕಂಪಲ್ಷನ್ ಇಲ್ಲ ಇನ್ಫ್ಯಾಕ್ಟ್ ಅದು ಆಗಬಾರ್ದು ಇವಾಗ ಲೆಜಿಸ್ಲೇಚರ್ನಲ್ಲಿ ಇದ್ದ ಕಮಲಾ ಹ್ಯಾರಿಸ್ ಅವರು ರಿಸೈನ್ ಮಾಡಿ ವೈಸ್ ಪ್ರೆಸಿಡೆಂಟ್ ಆಗಬೇಕು ಸೊ ಎಕ್ಸಿಕ್ಯೂಟಿವ್ ಯಾಕೆಂದ್ರೆ ಅವರಲ್ಲೊಂದು ಸೆಪರೇಷನ್ ಆಫ್ ಪವರ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದನ್ನ ತುಂಬಾ ಡೀಪ್ ಆಗಿ ಒಂದು ಫುಲ್ಲೆಸ್ಟ್ ಫಾರ್ಮ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಯುನೈಟೆಡ್ ಸ್ಟೇಟ್ಸ್ ಹಾಗಾಗಿ ಅವರಿಗೆ ಒಂದು ಪಾರ್ಟಿ ಇವನ್ ಅಲ್ಲಿ ನೋಡಿ ಚಾಯ್ಸ್ ಆಫ್ ಕ್ಯಾಂಡಿಡೇಟ್ ಕೂಡ ನೀವು ಒಂದು ಪ್ರೆಸಿಡೆನ್ಸ್ ಇರ್ಬೋದು ಮತ್ತೊಂದಿರ್ಬೋದು ಅವರ ಪಾರ್ಟಿ ಒಳಗೆ ಒಂದು ವೋಟಿಂಗ್ ಸಿಸ್ಟಮ್ ನಲ್ಲಿ ಪ್ರೈಮರೀಸ್ ಅಂತ ನಡ್ಕೊಂಡು ಅದಾದ ನಂತರ ಯಾವ ವ್ಯಕ್ತಿಗೆ ಸಿಗುತ್ತೋ ಅವರೇ ಬರ್ತಾರೆ ಅಂತ ಜಸ್ಟ್ ಬಿಕಾಸ್ ಈಸ್ ಪಾಪ್ಯುಲರ್ ಈ ಡಸನ್ ಗೆಟ್ ಚಾನ್ಸ್ ಯಾರೋ ಒಬ್ಬ ಪಾರ್ಟಿಯಲ್ಲಿರುವ ವ್ಯಕ್ತಿ ಅವರನ್ನು ಆಯ್ಕೆ ಮಾಡಿದ್ರು ಅದಕ್ಕೆ ಬರೋದಿಲ್ಲ ಯಾವುದೋ ಒಂದು ಏನು ಯಾವುದೋ ಒಂದು ಕುಟುಂಬಕ್ಕೆ ಸೇರಿದ್ರು ಅದು ಬರುವುದಿಲ್ಲ ಹಾಗಾಗಿ ಬಿಗಿನಿಂಗ್ ಇಂದಾನೆ ಎಲ್ಲೋ ಒಂದು ಜಾಗದಲ್ಲಿ ಅವರನ್ನು ಅವರಲ್ಲಿ ಆ ಸಿಸ್ಟಮ್ ಅನ್ನ ಬೆಳೆಸ್ಕೊಂಡು ಬಂದ್ರು ಅಂತ ಹೇಳಿ ಅವರು ಡೆಮಾಕ್ರೆಟಿಕ್ ಅಂತ ಹೇಳುವಾಗ ಹೌ ಡೆಮಾಕ್ರೆಟಿಕ್ ದೇ ಔಟ್ಸೈಡ್ ಅವರ ದೇಶದ ದೇಶದ ಹೊರಗೆ ಎಷ್ಟು ಡೆಮಾಕ್ರೆಟಿಕ್ ಅದು ಬೇರೆ ವಿಷಯ ಅವರ ದೇಶದ ಒಳಗೆ ಕೆಲವು ಪ್ರೊಸೆಸ್ ಅಂದರೆ ಡೆಮಾಕ್ರೆಸಿಗಳಲ್ಲಿ ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ ಎಂಡ್ಗಿಂತ ಮೀನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಎಂಡ್ ರಿಸಲ್ಟ್ಸ್ ಅಂತ ಹೇಳ್ತೀನಿ ಅಂತ ಸೊ ಹಾಗಾಗಿ ಆ ಪ್ರೋಸೆಸ್ಗೆ ಒತ್ತು ಕೊಡುವಾಗ ಇವೆಲ್ಲವೂ ಬರುತ್ತೆ ಅಂತ ಡಿಡ್ ವಿ ಪುಟ್ ದ ರೈಟ್ ಪರ್ಸನ್ ಇನ್ ರೈಟ್ ಪ್ಲೇಸ್ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ಅಂತ ನಮ್ಮಲ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಪ್ರೈಮ್ ಮಿನಿಸ್ಟರ್ ಇನ್ ಫ್ಯಾಕ್ಟ್ ಹೀ ಕಾಲ್ಸ್ ದ ಶಾರ್ಟ್ ಅಥವಾ ಅವರಿಗೆ ಯಾರಾದರೂ ಶ್ಯಾಡೋ ಹಿಂದೆ ಇರ್ಬೋದು ಪ್ರತಿ ಇದಕ್ಕೆ ಯಾವುದೋ ಒಂದು ಆರ್ಗನೈಸೇಷನ್ ಇರ್ಬೋದು ಮತ್ತೊಬ್ರು ಇರ್ಬೋದು ಹಾಗಾಗಿ ಆ ಶ್ಯಾಡೋ ಇಂದ ಕೂಡ ಬಂದಿರತಕ್ಕಂಥ ಸಾಧ್ಯತೆಗಳು ಕೆಲವು ಸರಿ ಇರುತ್ತೆ ನೀವು ಹೇಳಿದ ಏನು ನೀವು ಕೇಳಿದಂಥ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಅದು ಸತ್ಯ ಅಂದ್ರೆ ಒಂದು ಈ ರೀತಿಯ ಒಂದು ದೇಶ ಇಷ್ಟು ದೊಡ್ಡ ಎಕಾನಮಿ ಇಷ್ಟು ಜನರ ಭವಿಷ್ಯ ಒಬ್ಬರ ಕೈಯಲ್ಲಿ ಕೊಡಬೇಕು ಅಂದರೆ ಫಿನಾನ್ಸ್ ಇಸ್ ದ ಬೇಸಿಸ್ ಅದು ಕಮ್ಯುನಿಸ್ಟ್ ಇರ್ಬೋದು ರೈಟ್ ವಿಂಗ್ ಇರಬಹುದು ಸೆಂಟ್ರಿಸ್ ಇರಬಹುದು ಅಟ್ ದ ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್ ಇಸ್ ಕ್ಯಾಪಿಟಲ್ ಎಲ್ಲರೂ ಅದ್ರ ಬಗ್ಗೆ ಮಾತಾಡೋದು ಒಬ್ರು ಕ್ರಿಟಿಸೈಸ್ ಮಾಡಿ ಮಾತಾಡ್ತಾರೆ ಇನ್ನೊಬ್ರು ಫೇವರ್ ಆಗಿ ಮಾತಾಡ್ತಾರೆ ಅದು ಬಿಟ್ಟರೆ ಎಲ್ಲರಿಗೂ ಬೇಕಿರ ಬೇಕಾಗಿರತಕ್ಕಂಥ ವಿಷಯ ಅದು ಸರಿ ಸರಿ ಈಗ ನೀವು ಹೇಳಿದಾಗೆ ಕಳೆದ ಬಾರಿ ಬಜೆಟ್ನಲ್ಲಿ ಹೆಚ್ಚು ಆದ್ಯತೆ ನಾವು ಕೃಷಿ ರಂಗಕ್ಕೆ ಕೊಡಲಿಲ್ಲ ಈಗ ಕೃಷಿ ವಿಧೇಯಕಗಳು ಬರ್ತವೆ ಏನಾಯಿತು ಜನವರಿ ಇಪ್ಪತ್ತಾರಕ್ಕೆ ಎಲ್ಲರಿಗೆ ತಿಳಿದಿದೆ ರೈತರು ಯಾಕೆ ನವೆಂಬರ್ ಹದಿನೆಂಟರಿಂದ ಈ ಸುಮಾರು ಎರಡೂವರೆ ತಿಂಗಳಿನಿಂದ ಡೆಲ್ಲಿಯಲ್ಲಿ ಕೂತ್ಕೊಂಡಿದ್ದಾರೆ ಬಿಕಾಸ್ ತ್ರೀ ಆ್ಯಕ್ಟ್ಸ್ ಅವರಿಗೆ ತೊಂದರೆ ಮಾಡ್ತಾ ಇದೆ ಅದೊಂದು ಬದಿಗೆ ಇರುವ ಕಳೆದ ವರ್ಷ ನಾವು ಅಗ್ರಿಕಲ್ಚರ್ ಸೆಕ್ಟರ್ಗೆ ಅಷ್ಟು ಅನ್ನು ಕೊಡದದ್ದು ನಿಮ್ಮ ನಿರೀಕ್ಷೆ ಏನಿದೆ ಈ ವರ್ಷ ಅಗ್ರಿಕಲ್ಚರ್ ಸೆಕ್ಟರ್ಗೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸಹಾಯನ ಮಾಡಬಹುದು ಅಥವಾ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನೀ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ತ್ ಜನವರಿಯ ಇಂಪ್ಯಾಕ್ಟ್ ಏನಾದರೂ ಬೀಳಬಹುದಾ ಅಥವಾ ಬಜೆಟ್ ಆಲ್ರೆಡಿ ಸೆಟ್ ಆಗಿದೆ ವಿಷಯ ಏನು ಅಂತ ಹೇಳಿದರೆ ನಿನ್ನೆ ಕೂಡ ಒಬ್ಬ ವರ್ಲ್ಡ್ ಬ್ಯಾಂಕ್ ಎಕಾನಮಿಸ್ಟ್ ಅಂದರೆ ನಮ್ಮ ಕೇರಳದವರೇ ಗೀತಾ ಗೋಪಿನಾಥ್ ಅಂತ ನೆನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಫಾರ್ಮ್ ಲಾಸ್ ಇನ್ ಲಾಂಗ್ ಟರ್ಮ್ ಆರ್ ಡೈರೆಕ್ಟ್ಲಿ ಹೆಲ್ಪ್ಫುಲ್ ಆ್ಯಂಡ್ ಬೆನಿಫಿಷಿಯಲ್ ಟು ಫಾರ್ಮರ್ಸ್ ಅಂತಲೇ ಹೇಳಿದ್ದಾರೆ ನಾನು ಏನು ಅಂತ ಹೇಳಿದರೆ ಇವರು ಬಾಕಿ ಎಲ್ಲ ವಿಷಯಗಳಿಗೆ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತೊಂದನ್ನು ಇರ್ಬೋದು ಅಷ್ಟೆಲ್ಲ ಪ್ರಿಪೇರ್ ಮಾಡುವವರು ಈ ವಿಷಯದಲ್ಲಿ ಎಡವಿದ್ರು ಅಂತ ನನ್ನ ಅಭಿಪ್ರಾಯ ಒಂದು ಯಾಕೆ ಅಂತ ಹೇಳಿದರೆ ನಾನು ಈಗಲೇ ಈಗ ತಾನೇ ಹೇಳಿದೆ ಪ್ರೊಸೆಸ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಇನ್ ಅ ಡೆಮಾಕ್ರೆಸಿ ಅವರಿಗೆ ಮೆಜಾರಿಟಿ ಇದೆ ಆಲ್ರೆಡಿ ಎಸ್ ಮೆಜಾರಿಟಿ ಇದ್ದಾಗ ಸಹ ಒಂದು ಡಿಬೇಟ್ ಅಂತ ಇಟ್ಕೊಂಡಿದ್ದರೆ ಪಾರ್ಲಿಮೆಂಟ್ನಲ್ಲಿ ಅಂಥದ್ದು ಏನು ಹೋಗ್ತಾ ಇತ್ತು ಆರ್ಡಿನೆನ್ಸ್ ಮೂಲಕ ತಂದು ಒಂದು ಲಾನ್ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇರಲಿಲ್ಲ ಈಗ ಫೈರ್ ಫೈಟಿಂಗ್ ಮಾಡ್ತೀವಿ ಇಟ್ಸ್ ಇಶ್ಯೂ ಮೋರ್ ಕನ್ಸರ್ನಿಂಗ್ ದೋಸ್ ಪೀಪಲ್ ಹೂ ಮ್ಯಾಟರ್ ಇನ್ ದಿಸ್ ಕಂಟ್ರಿ ಇನ್ ಫ್ಯಾಕ್ಟ್ ಇಫ್ ನೋಡಿದ್ರಿ ಅಂತ ಹೇಳಿದ್ರೆ ನಾನು ನೀವು ಬಿಂಗ್ ಅರ್ಬನ್ ವೋಟರ್ಸ್ ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದು ಬೇರೆ ವಿಷಯ ಅರ್ಬನ್ ವೋಟರ್ಸ್ ಆರ್ ಆಲ್ವೇಸ್ ದೋಸ್ ಪೀಪಲ್ ಹೂ ಮೇಕ್ ಒಪಿನಿಯನ್ಸ್ ಬಟ್ ದೇ ಡೋಂಟ್ ರಿಯಲಿ ವೋಟ್ ಆರ್ ನಮ್ಮ ಬಿಸಿಲು ಆದರೂ ಸರಿ ಏನೇ ಆದ್ರೂ ಸರಿ ನಿಂತು ವೋಟ್ ಮಾಡತಕ್ಕಂಥ ವ್ಯಕ್ತಿಗಳು ಅವರು ಹಾಗಿರುವಾಗ ಒಂದು ಎಲ್ಲ ಮೂಲಕ ಬೇರೆ ಬೇರೆ ಸಂಸ್ಥೆಗಳಿವೆ ಬೇರೆ ಬೇರೆ ಸಂಘಗಳಿವೆ ಎಲ್ಲರೂ ಇನ್ವಾಲ್ವ್ ಮಾಡಿ ಒಂದು ಲೋವರ್ ಲೆವೆಲ್ನಿಂದ ಪ್ರಿಪೇರ್ ಮಾಡಬಹುದಿತ್ತು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಅದನ್ನ ಆರ್ಡಿನೆನ್ಸ್ ಮೂಲಕ ತರುವ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಎರಡನೇದು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಆಲ್ರೆಡಿ ಅದು ಒಂದು ಎನ್ ಆರ್ ಸಿ ಇರ್ಬೋದು ಸಿ ಎ ಎರಬಹುದು ಅದರ ಬ್ಯಾಕ್ಲ್ಯಾಶ್ ಬಂದದ್ದು ಗೊತ್ತಿದ್ದು ಸಹ ಜನಗಳನ್ನ ಯಾಕೆ ಪ್ರಿಪೇರ್ ಮಾಡಲಿಲ್ಲ ಈಗ ನೀವು ನಾವು ಎಂ ಎಸ್ ಪಿ ಅನ್ನ ತೆಗೆದು ಹಾಕಿಲ್ಲ ಅಥವಾ ನಾವು ಮಂಡಿಗಳನ್ನ ಕಂಪ್ಲೀಟ್ ಆಗಿ ಎ ಪಿ ಎಂ ಸಿ ಗಳನ್ನ ತೆಗೆದು ಹಾಕಿಲ್ಲ ಅಂತ ಹೇಳುವ ಬದಲು ಅದನ್ನೇ ಮೊದಲೇ ಇದ್ಮಾಡ್ಬೋದಿತ್ತಲ್ಲ ಒಂದ ಒಂದು ಲೈನ್ ಎಂ ಎಸ್ ಪಿ ಹ್ಯಾಸ್ ನಾಟ್ ಬಿನ್ ರಿಮೂವ್ಡ್ ಅಂತ ಹಾಕಿಬಿಟ್ಟಿದ್ದ ಈ ಬೆಂಬಲ ಬೆಲೆಯ ವಿಷಯ ಅಲ್ಲಿ ಒಂದು ಮೆನ್ಷನ್ ಅಂತ ಮಾಡಿಬಿಟ್ಟಿದ್ದಿದ್ರೆ ಈ ಪ್ರಶ್ನೆಯೇ ಬರ್ತಿರ್ಲಿಲ್ಲ ಈ ಫಾರ್ಮುಲಾ ರಿಪೀಲ್ ಅಂತ ಕೇಳುವ ಪ್ರಶ್ನೆ ಇರಲಿಲ್ಲ ಇವುಗಳನ್ನು ಬಿಡ್ ಬಿಡ್ ಮಸೂದೆಗಳನ್ನು ಬಿಡಬೇಕು ಅಂತ ಯಾರೂ ಕೇಳ್ತಿರ್ಲಿಲ್ಲ ಇಲ್ಲ ಅದು ಇದೇ ಆದರೆ ಇರುವಾಗಿಲ್ಲ ಅನ್ನೋ ರೀತಿಯಲ್ಲಿ ಇದು ಅಂದರೆ ಇದ್ರೆ ಇದ್ದ ಹಾಗೆ ಇಲ್ಲದಂದ್ರೆ ಇಲ್ಲದಿದ್ದ ಹಾಗೆ ಅನ್ನೋ ರೀತಿ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳುವ ಅಂತ ಒಂದು ಹಾಗಾಗಿ ಇದು ಈ ಗೌರ್ಮೆಂಟ್ ಅಂತಲ್ಲ ಮೊದಲಿನಿಂದನೂ ಸಹ ಅಗ್ರಿಕಲ್ಚರ್ ಸೆಕ್ಟರ್ ಈಸ್ ಸಮಥಿಂಗ್ ದಟ್ ಈಸ್ ಯೂಸ್ಡ್ ಫಾರ್ ಸ್ಪೀಚ್ ಭಾಷಣಗಳಿಗೆ ಮಾತ್ರ ಪ್ರಮಾಣ ವಚನಕ್ಕೆ ಅಷ್ಟೇ ದಿನಃ ಅವತ್ ಯಾವ್ದೋ ಒಂದು ಸೈನ್ ಮಾಡ್ಬೋದು ಅವತ್ ಯಾವುದೋ ಒಂದು ಇದನ್ನು ಹೇಳ್ಬೋದು ಫ್ರೀ ಎಲೆಕ್ಟ್ರಿಸಿಟಿನೋ ಏನೋ ಒಂದು ಹೇಳಿ ಮುಖಸ್ತುತಿ ಮಾಡ್ಬೋದೇ ವಿನಃ ಅದನ್ನ ಬಿಟ್ಟು ಅವರಿಗೆ ನಿಜವಾಗ್ಲೂ ಉಪಯೋಗವಾಗ ಆಗ್ತಕ್ಕಂಥ ವಿಷಯಗಳ ಬಗ್ಗೆ ಇನ್ನಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಮತ್ತೊಂದು ನಡಿಬೇಕಿತ್ತು ಅದು ನಡೀದೇ ಇರೋದ್ರಿಂದ ಇಲ್ಲಿ ಕೂಡ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದು ಬಹಳ ಕಮ್ಮಿಯೇ ಯಾಕೆ ಅಂತ ಹೇಳಿದ್ರೆ ಇದರಿಂದ ಇದನ್ನು ಅವರು ಇಪ್ಪತ್ತಾರನ್ನ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಳ್ಬೋದು ಅಂತ ಈಗ ಯಾರ್ಯಾರು ಹೌದೇನೋ ರೈತರ ಪರವಾಗಿ ನಡಿಬೇಕಿತ್ತೇನೋ ಅಂತಿದ್ದವರು ಸಹ ಈ ವೈಲೆನ್ಸ್ ಇಂದ ಆಚೆ ತಿರುಗಿ ಬಿಟ್ಟಿದ್ದಾರೆ ಬಟ್ ಅಪೀಸ್ ಮಾಡ್ಲಿಕ್ಕಾಗಿ ಏನಾದ್ರು ಬರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಯಾವ ಯಾವಾಗ ಕೊಪ್ಪರಿಗೆ ಕೊಬ್ಬರಿಗೆ ಅವರು ಕೊಟ್ಟಿದ್ದಾರೆ ಬಜೆಟ್ ಮೊದಲೇ ಅದನ್ನ ಮಾಡ್ತಾರೆ ಯಾಕೆಂದ್ರೆ ಖಂಡಿತವಾಗ್ಲೂ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಅದಾದ ನಂತರ ರಿಯಾಕ್ಷನ್ ಬರಬಾರ್ದು ಅಂತ ಎರಡನೇದು ಈ ಬಾರಿ ನೀವು ನೋಡಿದ್ರಿ ಅಂತ ಹೇಳಿದರೆ ಯಾವುದೇ ಪಬ್ಲಿಕ್ ಸ್ಟೇಟ್ಮೆಂಟ್ಸ್ ಆಗಲಿ ಮತ್ತೊಂದಾಗಲಿ ಏನೂ ಕೊಡ್ತಾ ಇಲ್ಲ ಫಿನಾನ್ಸ್ ಮಿನಿಸ್ಟ್ರಿ ಎಸ್ಪೆಷಲಿ ನಿರ್ಮಲಾ ಸೀತಾರಾಮನ್ ಅವರೇನೆ ಅವರವರ ಪ್ರೊಸೀಜರ್ಸ್ ಏನಿದೆಯೋ ಅದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಯಾವುದನ್ನು ಬಿಟ್ಕೊಡ್ತಾ ಇಲ್ಲ ಹೇಳ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಹೇಳಿದ್ರು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಆಗಿ ಹೋಗುತ್ತೆ ಅಂತ ಈಗ ಆಲ್ರೆಡಿ ಜನಗಳ ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಕೋವಿಡ್ ಸಿಚುವೇಶನ್ನಿಂದ ಹೊರಗೆ ಬರ್ತಾ ಇದೆ ತುಂಬಾ ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ಆಲ್ರೆಡಿ ಮೈಂಡ್ನಲ್ಲಿ ತಂದ್ಬಿಟ್ಟಿದ್ದಾರೆ ಇವರು ಏನಾದ್ರೂ ಮಾತಾಡಿ ಏನಾದ್ರೂ ಮಾಡಿದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿ ಹೋಗುತ್ತೇನೋ ಅನ್ನೋ ಒಂದು ಭಯ ಇದೆ ಅವರಿಗೆ ಅಂತ ಹಾಗಾಗಿ ಏನು ಹೇಳಿಲ್ಲ ಬಟ್ ಕೆಲವು ವಿಷಯಗಳನ್ನು ಮಂಡಿಸ್ಬೇಕು ಅಂತ ತುಂಬ ಕಡೆಯಿಂದ ಬಂದಿದೆ ಇಂಡಸ್ಟ್ರಿಗಳಿಂದ ಇರ್ಬೋದು ಮತ್ತೊಂದಿರ್ಬೋದು ಒಂದು ಎರಡು ಮೂರು ವಿಷಯಗಳಲ್ಲಿ ಕೇಳ್ಕೊಂಡಿದ್ದಾರೆ ಅಂದರೆ ಎಕ್ಸ್ಪೆಕ್ಟೇಷನ್ ಅಂತ ಕೆಲವು ವಿಷಯಗಳಿದೆ ಹೌದು ಸರಿ ಈಗ ಒಟ್ಟಾರೆಯಾಗಿ ನಮ್ಮ ಜಿ ಡಿ ಪಿ ಅದು ತುಂಬ ಕುಸಿದಿದೆ ಕಂಪೇರಿಂಗ್ಲಿ ನಮ್ಮ ನೇಬರಿಂಗೇ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗಳ ಮುಂದೆ ನಾವು ಕೆಳಗೆ ಬಿದ್ದಿದ್ದೇವೆ ಅದಕ್ಕೆ ಬೇರೆ ಬೇರೆ ರೀಸನ್ಸ್ಗಳು ಎಲ್ಲ ಇರಬಹುದು ಸೊ ಹೌ ವಿ ಕ್ಯಾನ್ ಕಮ್ ಅಪ್ ಹೌ ವಿ ಕ್ಯಾನ್ ಕಮ್ ಅಪ್ ಅಂತ ಹೇಳಿದರೆ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದರೆ ಒಂದು ಇನ್ಹೆರೆಂಟ್ ಆಗಿ ನಮ್ಮ ಸಿಸ್ಟಮ್ನಲ್ಲಿ ಇವಾಗ ಗೌರ್ಮೆಂಟ್ ಎಫರ್ಟ್ ಹಾಕಿ ಎಕಾನಮಿ ಇಸ್ ಬೌನ್ಸಿಂಗ್ ಬ್ಯಾಕ್ ಅಂತ ಕೇಳಿದ್ರೆ ಸತ್ಯ ಇಲ್ಲ ಬೈ ಡಿಫಾಲ್ಟ್ ದರ್ ಅಸ್ ಸಮಥಿಂಗ್ ದಟ್ ಇಸ್ ಇನ್ಹರೆಂಟ್ ಆ ಡಿ ಎನ್ ನಲ್ಲೇ ಇದೆ ಇಂಡಿಯನ್ ಡಿ ಎನ್ ಹಾಗಾಗಿ ನೀವು ನೋಡಿದ್ರಿ ಡಿಸೆಂಬರ್ ಡಿಸೆಂಬರ್ನ ಜಿ ಎಸ್ ಟಿ ಇಟ್ಸ್ ಎಕ್ಸ್ಪೊನೆನ್ಶಿಯಲ್ ಗ್ರೋತ್ ಐವತ್ತೇಳು ಲಕ್ಷ ಸಾವಿರಗಳಿಗೆ ಹೋಗಿದೆ ಅಂತ ಅಂದರೆ ದಟ್ಸ್ ನೀವು ಅದರ ಮುಂಚಿನ ತಿಂಗಳುಗಳಿಗೆ ಹೋಲಿಸಿದ್ರೆ ಸೊ ಐ ಜಿ ಎಸ್ ಟಿ ಟುಗೆದರ್ ಹ್ಯಾಸ್ ಗಾನ್ ಪಾಸ್ಟ್ ಒನ್ ಲ್ಯಾಕ್ ಕ್ರೋರ್ ಹೋಗಿದೆ ಅಂತ ಸೊ ಹಾಗಾಗಿ ದೇರ್ ಇಸ್ ಅ ಪಾಸಿಟಿವ್ ಗ್ರೋತ್ ಆ ಪಾಸಿಟಿವ್ ಗ್ರೋತ್ ಅನ್ನ ಹಿಡ್ಕೊಂಡು ಕೆಲವು ಪ್ರೊಜೆಕ್ಷನ್ಸ್ ಹೇಳ್ತಾ ಇವೆ ನಾವು ವಿಮೆ ಗ್ರೋಟ್ ಅರೌಂಡ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಇನ್ ರಿಯಾಲಿಟಿ ಇಟ್ ಮೈಟ್ ಗೆಟ್ ನಾನು ಇಲ್ಲ ಅಂತ ಹೇಳುದಿಲ್ಲ ಬಟ್ ಇಟ್ಸ್ ಆಲ್ಸೋ ನಾಟ್ ಆಸ್ ಬ್ಯಾಡ್ ಆಸ್ ಈ ಕೋವಿಡ್ ನ ಮುಂಚೆ ಏನಿತ್ತು ಆ ಒಂದು ಸಿಚುವೇಶನ್ ಅಲ್ಲೂ ಸಹ ಇಲ್ಲ ಆಗ ನಾನು ಹೇಳಿದೆ ಐದರಿಂದ ಮೂರು ಮೂರು ಪರ್ಸೆಂಟ್ ನಲ್ಲಿ ಇದ್ವಿ ಬ್ಯಾಡ್ ಕಂಡೀಷನ್ ಅಂತ ಈಗ ಏನು ಹೇಳಿದ್ರೆ ಎಲ್ಲೋ ಇಟ್ ಆಸ್ ಕಮ್ ಬ್ಯಾಕ್ ಓವರ್ ಆಲ್ ಒಂದು ಸ್ಟಿಮ್ಯುಲಸ್ ಇದು ಬಂದಿದೆ ಬೈ ಡಿಫಾಲ್ಟ್ ಬಂದ್ಬಿಟ್ಟಿದೆ ಅಂತ ಅದನ್ನೇನು ಇವರು ಮಾಡಿದ್ದಲ್ಲ ಬಟ್ ಅದು ಬಂದಿದೆ ಯಾಕೆಂದ್ರೆ ಅನಿವಾರ್ಯತೆ ಇವಾಗ ಇಂದ ಗೂಡ್ಸ್ ಬ್ಯಾನ್ ಮಾಡಿರೋದ್ರಿಂದ ಇಂದ ಕೆಲವು ವಿಷಯಗಳು ಬರದೇ ಇರೋದ್ರಿಂದ ಲೋಕಲ್ ಕಂಪನೀಸ್ ಎಂ ಇಸ್ ಎಲ್ಲರಿಗೂ ಒಂದು ಆಪರ್ಚುನಿಟಿ ಬಂದಿದೆ ಅಂತ ಹಾಗಾಗಿ ದೇವ್ ದೇ ಟೇಕನ್ ಅಪ್ ಹಾಗಾಗಿ ದೆರ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್ ದಟ್ ಇಟ್ ಮೈಟ್ ಓವರ್ ಆಲ್ ಡೂ ವೆಲ್ ಅಂತ ಬಟ್ ಜಿ ಡಿ ಪಿ ಅಗೇನ್ ಡಿಪೆಂಡ್ಸ್ ಯಾಕೆಂದ್ರೆ ಇಟ್ ಇಟ್ ಮೈಟ್ ಶೋ ಸಮ್ ರೈಸ್ ಸಡನ್ಲಿ ಬಟ್ ಅದಾದ ನಂತರ ಇಫ್ ದೇರ್ ಆರ್ ಪಾಲಿಸಿ ಫಾರ್ಮುಲೇಷನ್ ಅದಕ್ಕೆ ಬೇಕಾದಂತ ಪೂರಕವಾದ ವಿಷಯಗಳು ನಡೀಲಿಲ್ಲ ಅಂತ ಹೇಳಿದ್ರೆ ಕೆಳಗೆ ಬರುವ ಸಾಧ್ಯತೆಗಳು ಇವೆ ಇಟ್ ಮೈಟ್ ಬಿ ಅ ಫ್ಲಾಶ್ ಒಮ್ಮೆಗೆ ಸಡನ್ ಆಗಿ ಬಂದು ಹೋಗುವಂತ ಸಾಧ್ಯತೆಗಳಿವೆ ನೀವೇ ಹೇಳಿದ ಹಾಗೆ ಒಂದು ಕಂಟ್ರಿ ಅಥವಾ ಒಂದು ದೇಶ ನಮ್ಗಿಂತ ಈಗ ಪ್ರೆಸೆಂಟ್ ಸಿನಾರಿಯೋನಲ್ಲಿ ಚೆನ್ನಾಗಿ ಮಾಡ್ತಿರ್ತಕ್ಕಂಥದ್ದು ಬಾಂಗ್ಲಾದೇಶ್ ಬಾಂಗ್ಲಾದೇಶ್ ಸ್ಟೇಬಲ್ ಆಗಿದೆ ಪೊಲಿಟಿಕಲ್ ಇರ್ಬೋದು ಮತ್ತೊಂದು ವಿಷಯದಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದೆ ರಾಜ್ಯ ಒಳ್ಳೆ ಹೆಲ್ದಿಯಾಗಿ ಹೋಗ್ತಾ ಇದೆ ಅಂದ್ರೆ ಆಗ ಕೆಲವು ಡಿಮ್ಯಾಂಡ್ಸ್ ಇವೆ ಆ ಡಿಮಾಂಡ್ಸನ್ನು ಫುಲ್ಫಿಲ್ ಮಾಡಿದರೆ ಅದನ್ನೇ ಎಕ್ಸ್ಪೆಕ್ಟೇಷನ್ಸ್ ಅಂತ ನಾವು ಬಜೆಟ್ನಲ್ಲಿ ಕೇಳೋದು ಆ ಎಕ್ಸ್ಪೆಕ್ಟೇಷನ್ಸ್ ಫುಲ್ ಆದರೆ ಫುಲ್ಫಿಲ್ ಆದರೆ ನನ್ನ ಪ್ರಕಾರ ದಿ ಇಂಡಿಯಾ ಮೈಟ್ ಬೌನ್ಸ್ ಬ್ಯಾಕ್ ಈಸ್ ವಾಟ್ ಮೈ ಎಕ್ಸ್ಪೆಕ್ಟೇಷನ್ ಇಸ್ ಒಂದು ಕರೆ ಇದೆ ಹಲೋ 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 ನಮಸ್ತೆ ಯಾರು ಎಲ್ಲಿಂದ ನಾಗೇಂದ್ರ ಮಾಮು ವಿಜಯಿಂದ ಮಾತಾಡೋದು ನಾಗೇಂದ್ರ ಮಾಮ್ ನಮಸ್ಕಾರ ನಮಸ್ಕಾರ ಬಜೆಟ್ ನಾಡಿದ್ದು ಫೆಬ್ರವರಿ ಒಂದಕ್ಕೆ ಬಜೆಟ್ ಫೆಬ್ರವರಿ ಹದಿನಾಲ್ಕಕ್ಕೆ ವ್ಯಾಲೆಂಟೈನ್ಸ್ ಡೇ ಹೌದು ಪ್ರೀತಿ ಪೂರ್ವಕವಾಗಿ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಅನ್ನ ಈ ತಿಂಗಳಲ್ಲಿ ಪ್ರಸ್ತುತ ಪಡಿಸ್ತಾರೆ ಹೌದು ತಮ್ಮ ನಿರೀಕ್ಷೆಗಳು ಏನು ಸರ್ ನಮ್ಮ ನಿರೀಕ್ಷೆಗಳು ಅಂದರೆ ಈಗ ಮ್ಯೂಚುವಲ್ ಫಂಡಿಗೆಲ್ಲ ಟ್ಯಾಕ್ಸ್ ಹಾಕಿದ್ದಾರೆ ಅದನ್ನು ತೆಗೆಯಬೇಕು ಗೌರ್ಮೆಂಟ್ಗೆ ಪೆನ್ಷನ್ ಕೊಡ್ತಾರೆ ರಿಟೈರ್ಡ್ ಆದ್ಮೇಲೆ ಅದನ್ನು ತೆಗೆಯಬೇಕು ಅಂದ್ರೆ ಶಾಸಕರಿಗೆ ಮಂತ್ರಿಗಳಿಗೆ ಮಂತ್ರಿಗಳಿಗೆ ಈಗ ಮೊಬೈಲ್ ಮೊಬೈಲ್ನದ್ದು ರೀಚಾರ್ಜ್ ಮಾಡಿದರೆ ಮುನ್ನೂ ಐನೂರ ತೊಂಬತ್ತೆಂಟು ಮಾಡಿದರೆ ಮೂರು ತಿಂಗಳು ಸಿಗ್ತದೆ ಇವರಿಗೆ ಹದಿನೈದು ಸಾವಿರ ತಿಂಗಳಿಗೆ ಯಾಕೆಪ್ಪ ಎಲ್ಲಿ ಫೋನ್ ಮಾಡ್ತಾರೆ ಇವರು ಸೆಕೆಂಡ್ ಕ್ವಶನ್ ಇವರಿಗೆ ಈಗ ದುಡಿಯುವಾಗ ಹಣ ಕೊಡ್ತಾರೆ ಸಂಬಳ ಕೊಡ್ತಾರೆ ಪೆನ್ಷನ್ ಯಾಕೆ ನಮ್ಮ ಇದರಲ್ಲಿ ಸಾಯದು ಯಾರು ಇಲ್ಲ ದೊಡ್ಡವರು ಕೂಡ ಸಾಯುದಿಲ್ಲ ಸಣ್ಣವರು ಸಾಯುದಿಲ್ಲ ನಿಮ್ಮಂತ ಮಾಸ್ಟ್ರು ನನ್ನಂತ ಪರವ ಟ್ಯಾಕ್ಸ್ ಪೇ ಮಾಡೋರು ಅಲ್ಲಿ ನಾಗೇಂದ್ರ ಮಾಮು ಬಿಟ್ಟು ಅವರು ಲೆಕ್ಚರರ್ ಅವರು ಕೂಡ ಅವರು ಕೂಡ ಪ್ರೊಫೆಸರ್ ಡಾಕ್ಟರ್ ನಂದರ್ ಅವರು ಅವರೇ ಸಾಯ್ದು ಬಿಟ್ಟು ಬಡ ಜನರಿಗೆ ಅಕ್ಕಿ ಕೊಡ್ತದೆ ಒಂದೊಂದು ಸಾವಿರ ಕೊಡ್ತದೆ ಈಗ ಒಂದು ಸಾವಿರದಿಂದ ಹನ್ನೆರಡು ಸಾವಿರದಿಂದ ಮೂವತ್ತೈದು ಸಾವಿರ ಮಾಡ ಎಲ್ಲಿಂದ ಹಣ ಗೋರ್ಮೆಂಟ್ ಹೇಳ್ತದೆ ನನ್ನದು ಹಣ ಇಲ್ಲ ಅಂತ ನಮ್ಮ ಕಿತ್ತು ಅವರಿಗೆ ಯಾಕೆ ಕೊಡುದು ಅವರು ದುಡಿಯಲಿ ಕೆಲಸ ಮಾಡಲಿ ತಿನ್ಲಿ ಕೆಲಸ ಮಾಡದೆ ಯಾಕೆ ಜನರು ಹಣ ಕೊಡುದು ಈ ಗೋರ್ಮೆಂಟ್ ಅಂತ ನನ್ನ ಕ್ವಶನ್ ಸೆಕೆಂಡ್ ಕ್ವಶನ್ ಅವರಿಗೆ ಮೂವತ್ತೈದು ಸಾವಿರ ಕೊಟ್ಟರೆ ನಾಳೆ ಇಲ್ಲಿ ಕೂಲಿ ಕಾರ್ಮಿಕರು ಆಗ್ಬೋದು ನಮ್ಮಂತ ಮುದುಕರ ಮನೆಯಲ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ಜನರು ಇಲ್ಲ ದುಡಿಯಲಿ ತಿನ್ನಲಿ ಖುಷಿಯಾಗಿರ್ಲಿ ಫ್ರೀ ಕೊಡುದು ಬಂದ್ ಮಾಡಿ ಮಿಲಿಟರಿ ರೂಲ್ ಮಿಲಿಟರಿ ರೂಲ್ ಪ್ರಕಾರ ಕೆಲಸ ಮಾಡಿ ದುಡೀರಿ ತಿನ್ನಿರಿ ಐ ಇರಿರಿ ಯಾರ್ಯಾರ ಹಣದಿಂದ ನೀವು ತಿನ್ನುವುದು ಬೇಡ ಮತ್ತು ನಿರ್ಮಲಾ ಸೀತಾರಾಮನ್ ಎಕ್ಸ್ಪೆಕ್ಟೇಷನ್ ಜೀರೋ ಇಲ್ಲ ಝೀರೋ ಏಕೆಂದರೆ ಈಗ ಕೋವಿಡ್ ಹಾಕ್ತಾರೆ ವ್ಯಾಟ್ ಹಾಕ್ತಾರೆ ಎಜುಕೇಶನ್ ಸೆಸ್ ಹಾಕ್ತಾರೆ ಎಲ್ಲ ಹಾಕ್ತಾರೆ ನಮಗೆ ಏನು ಇಲ್ಲ ಈ ಬಜೆಟ್ ನಿಂದ ಆ ದಿವಸ ಟಿವಿ ಬಂದ್ ಮಾಡುದು ಮಲಗುದು ಅರವತ್ತು ಅಷ್ಟೇ ಅಷ್ಟು ನಿರಾಶವಾದ ಆಗೋದು ಬೇಡ ನಾಗೇಶ್ ಮಾಮ್ ನೋಡುವ ನನ್ನನ್ನು ಸರ್ ಏನು ಅಂತೇಳಿ ವೀಕ್ಷಕರೇ ನಮ್ಮ ನಾಗೇಶ್ ಮಂಗಳೂರಿನವರಿಂದ ಒಂದು ಎರಡು ಪ್ರಶ್ನೆಗಳ ಬಹಳ ಉತ್ತಮ ವ್ಯಾಲಿಡ್ ಪ್ರಶ್ನೆಗಳನ್ನು ಅನ್ನಿಸ್ತದೆ ನಾಗೇಶ್ ನಾಗೇಂದ್ರ ವಿಜಯ್ ಇವರಿಂದ ಎರಡು ಪ್ರಶ್ನೆಗಳು ಬಂದಿತ್ತು ಒಂದು ಅವರಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಯಾವುದೇ ನಿರೀಕ್ಷೆ ಅಪೇಕ್ಷೆಗಳನ್ನು ಈ ವಿತ್ತ ಸಚಿವರಲ್ಲಿ ಅವರು ಇಡುವುದಿಲ್ಲ ಅಂಥೇಳಿ ಏನು ಹೇಳ್ತೀರಿ ಬಹಳ ಒಂದು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲದ ಒಂದು ಕಾಲ್ ಇದು ಯಾಕೆ ಅಂತ ಹೇಳಿದ್ರೆ ಜನರಲ್ ಆಗಿ ಏನಾಗುತ್ತೆ ಅಂತ ಬಜೆಟ್ ಅಂತ ಹೇಳಿದಾಗ ಎಲ್ಲೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಜೊತೆಗೆ ನಾನು ಅದನ್ನ ಇದು ಕೇಳ್ಕೊಳ್ತಾ ಇದ್ದೀನಿ ಅಂತ ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ರು ನೇರ ನೇರ ನಾನ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇಲ್ಲ ಇನ್ಫ್ಯಾಕ್ಟ್ ಕಾರಣ ನಿರಾಸವಾದಕ್ಕೆ ಒಂದು ಅಹ್ ಹೀ ಈಸ್ ಅ ರಿಟೈರ್ಡ್ ಪರ್ಸನ್ ರಿಟೈರ್ಡ್ ಪರ್ಸನ್ ಅಂತ ಹೇಳಿದಾಗ ಕೆಲವು ಚಿಕ್ಕ ಚಿಕ್ಕ ಸೇವಿಂಗ್ಸ್ ಅಂತ ಇಟ್ಕೊಂಡಿರ್ತಾರೆ ಅವುಗಳನ್ನೆಲ್ಲ ನೋಡಿದಾಗ ನೀವು ಆ ಸೇವಿಂಗ್ಸ್ ಗೆ ಒಂದಲ್ಲ ಒಂದು ಬರೆ ಇವಾಗ ಅವರು ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಇದ್ರು ಅವರು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಾ ಇದ್ರು ಅದೊಂದು ಪ್ರಾವಿಡೆಂಟ್ ಫಂಡ್ ಹಣ ಇದ್ದಿರಬಹುದು ಅಥವಾ ಮತ್ತೊಂದಿರ್ಬೋದು ಎಲ್ಲೋ ಒಂದು ಜಾಗದಲ್ಲಿ ಎಲ್ಲೆಲ್ಲಿಂದ ಹಣ ತಗೊಳ್ಬೋದು ಅದೆಲ್ಲವನ್ನ ತಗೊಳ್ವಾ ಅನ್ನೋ ರೀತಿಯ ಒಂದು ಧೋರಣೆ ಇದೆ ಗೌರ್ಮೆಂಟ್ ಕಡೆಯಿಂದ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಬೇಸಿಕಲಿ ಹೇಳ್ತಿದ್ದಾರೆ ಪ್ರತಿ ಕ್ರೈಸಿಸ್ ಅನ್ನ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಿ ಕೋವಿಡ್ ಬಂದಾಗ ಕೋವಿಡ್ ಕ್ರೈಸಿಸ್ ಅಂತ ಹಾಕ್ತೀರಿ ದೆನ್ ಇನ್ನೇನೋ ಬಂದಾಗ ಎಜುಕೇಶನ್ ಸೆಸ್ ಅಂತ ಹಾಕ್ತಿರಿ ಇನ್ನೇನೋ ಅಗ್ರಿಕಲ್ಚರ್ ಸೆಸ್ ಅಂತ ಹಾಕ್ತೀರಿ ನೀವು ಸ್ಟೇಟ್ ಸ್ಟೇಟ್ನವ್ರು ಹಾಕ್ತಾರೆ ಅವ್ರ ಕೈಲಿ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿ ರೂಲ್ ಮಾಡ್ತಿರುವ ಸ್ಟೇಟ್ನಲ್ಲಿ ಅದನ್ನು ಹಾಕಿಸಿ ಅವರಿಂದ ಬಂದ ಹಾಗೆ ಮಾಡ್ಕೊಂಡು ಅದನ್ನು ತಗೊಳ್ತೀರಿ ಇನ್ ಒನ್ ಆರ್ ದ ಅದರ್ ವೇ ನಮ್ಮನ್ನೆಲ್ಲ ನಮ್ಮಿಂದ ಎಷ್ಟೆಷ್ಟ ಅಷ್ಟು ಅದನ್ನು ಕಿತ್ಕೊಳ್ಳುವ ಕಾರ್ಯಕ್ರಮವೇ ಇದು ಬಜೆಟ್ ಅಂದಾಗ ಭಯವೇ ಆಗಬೇಕು ಅನ್ನೋ ರೀತಿ ಅದರಿಂದ ಹೋಪ್ಸ್ ಏನೂ ಇಲ್ಲ ಅನ್ನೋ ರೀತಿಯ ಒಂದು ಫೀಲಿಂಗ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ ಒಂದು ನಿರಾಶವಾದಕ್ಕೆ ರೀಸನ್ಸ್ ಅರ್ ದೇ ಬಟ್ ಅಷ್ಟೊಂದು ನಿರಾಶವಾದವು ಅವಶ್ಯಕತೆ ಇಲ್ಲ ಅಂತ ನನ್ಗೆ ಅನಿಸ್ತು ಯಾಕೆಂತ ಹೇಳಿದ್ರೆ ಈಗ ಒಬ್ಬ ಒಬ್ಬ ಅರ್ನ್ ಮಾಡ್ತಿರ್ತಕ್ಕಂಥ ಮಿಡ್ಲ್ ಕ್ಲಾಸ್ ವ್ಯಕ್ತಿ ಆತನ ಇನ್ಕಮ್ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಇತ್ತು ಅಂತ ಹೇಳಿದ್ರೆ ಈಗ ದೊಡ್ಡ ಬರ್ಡನ್ ಏನಿಲ್ಲ ಜೊತೆಗೆ ಒಂದು ಫೈಲಿಂಗ್ ಮತ್ತೊಂದು ವಿಷಯಗಳನ್ನೆಲ್ಲ ತುಂಬಾ ಸಿಂಪಲ್ ಮಾಡಿದ್ದಾರೆ ಇನ್ ಬಿಟ್ವೀನ್ ಯಾರ ಅವಶ್ಯಕತೆಯೂ ಇಲ್ಲ ನೀವೇ ಫೈಲ್ ಮಾಡ್ಬೋದು ನೀವೇ ಆನ್ಲೈನ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ಗೆ ಅದಾಗಿ ಪ್ರಾಂಪ್ಟೀತಿ ರಿಟರ್ನ್ ಫೈಲಸ್ ತುಂಬಾ ಈಸಿ ಈಗ ಆ ರೀತಿ ನೋಡಿದಾಗ ನಿಮಗೆ ಆ ಹನ್ನೆರಡು ಹನ್ನೆರಡೂವರೆ ಅಥವಾ ಹದಿನೈದರ ತನಕ ಏನಿದೆ ಅಲ್ಲಿಯ ಹದಿನೈದು ಲಕ್ಷದವರೆಗೆ ಅರ್ನ್ ಮಾಡ್ತಿರುವವರು ತುಂಬ ನಂಬರ್ಸ್ ಇದ್ದಾರೆ ಅಲ್ಲಿಯೇ ಈ ಗವರ್ಮೆಂಟ್ ನ ಕೆಲವು ಸಿಂಪತಿ ಕೆಲವರ ಜೊತೆ ಇರ್ತಕ್ಕಂಥದ್ದು ಅವ್ರಿಗೆ ಹೇಳಿದ್ರೆ ಓಕೆ ನನಗೆ ಬೇಕಾದಂತ ಕೆಲವು ವಿಷಯಗಳನ್ನ ಮಾಡಿದ್ದಾರೆ ಇನ್ ಲಾಂಗ್ ರನ್ ಇಟ್ ಮೇ ನಾಟ್ ಸಸ್ಟೈನ್ ಇಟ್ ಇಸ್ ಮೋರ್ ದನ್ ಫಿಫ್ಟೀನ್ ಲ್ಯಾಕ್ಸ್ ಅದು ಹೇಗೆ ಅಂತ ಹೇಳಿದ್ರೆ ಇಟ್ ಮೇ ಕಮ್ ಬ್ಯಾಕ್ ಇನ್ ಅದರ್ ವೇಸ್ ಇವಾಗ ಏನು ಅಂತ ಹೇಳಿದ್ರೆ ಅದು ಮೈಟ್ ಪೆಟ್ರೋಲಿಯಂ ಪೆಟ್ರೋಲಿಯಂ ಆಯ್ತಲ್ಲ ಬಂತು ಅದೇ ಹೇಳ್ತಿರೋದು ಸೊ ಹಾಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು ಎಲ್ಲೋ ಒಂದು ಜಾಗದಲ್ಲಿ ತಗೊಳ್ಳುವಂತ ರೀತಿಯಲ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಚುನಾವಣೆಗೋಸ್ಕರ ಇವುಗಳು ಬೇಕು ಮೂಡ್ ಆಫ್ ದ ನೇಷನ್ ಇಟ್ಕೊಳ್ಳಿಕ್ಕೆ ಅದು ಬೇಕು ಪ್ರತಿ ಸರ್ವೆಯಲ್ಲಿ ಮೂಡ್ ಆಫ್ ದ ನೇಷನ್ ವಿ ವಾಂಟ್ ಹಿಮ್ ಓನ್ಲಿ ಆಸ್ ದ ಪ್ರೈಮ್ ಮಿನಿಸ್ಟರ್ ಅನ್ನುವ ಮಾತಿನಲ್ಲಿ ಬೇಕು ಅವೆಲ್ಲ ಬಿಟ್ಟಾಗ ಅವರಿಗೆ ಇದು ದೊಡ್ಡ ವಿಷಯ ಆಗುದಿಲ್ಲ ಅಂತ ಸೊ ಹಾಗಾಗಿ ಆ ಒಂದು ಸೆಕ್ಷನ್ ಅವರಿಗೆ ವೋಟ್ ಬ್ಯಾಂಕ್ ಅಂತ ಏನಿದೆ ಆ ಸೆಕ್ಷನ್ ಅನ್ನ ಸಂತೋಷವಾಗಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಇನ್ ಬೇರೆ ಬೇರೆ ವಿಷಯಗಳಲ್ಲಿ ತಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಒಮ್ಮೆಗೆ ನೀವು ನೂರು ರೂಪಾಯಿ ತಗೊಳೋದಕ್ಕೂ ಐದೈದು ರೂಪಾಯಿ ನನ್ನ ಹತ್ರ ತಗೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಇಂಡಿಯನ್ ಮೈಂಡ್ ಸೆಟ್ ಐದೈದು ತಗೊಂಡಾಗ ನಿಮ್ಗೆ ಬರ್ಡನ್ ಅನ್ಸುದಿಲ್ಲ ಹತ್ತು ಪೈಸೆ ಇಪ್ಪತ್ತು ಪೈಸೆ ಏರಿಸಿ 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 ಹಾಗೆ ತಗೊಂಡಾಗ ಜನವರಿ ತಿಂಗಳಲ್ಲಿ ನಾಲ್ಕು ರೂಪಾಯಿ ಅರವತ್ತೆಂಟು ಪೈಸೆ ಏರಿಸಿದ್ರು ಪೆಟ್ರೋಲಿಗೆ ಅಲ್ಲ ಅದಾಗ್ತಾನೆ ಉಂಟು ಅದು ಮಿನ್ನೂ ಮೇಲಕ್ಕೆ ಹೋಗ್ತಾ ಉಂಟು ಕೋವಿಡ್ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೋದು ಯಾಕೆಂತ ಹೇಳಿದ್ರೆ ಕಾಮನ್ ಮ್ಯಾನ್ಗೂ ನಾವು ಎಕನಾಮಿಕ್ಸ್ ಸ್ವಲ್ಪ ಗೊತ್ತಿರುವವರು ಅಂದಾಗ ಇಷ್ಟುವರೆಗೆ ಇಷ್ಟು ಹಣದಲ್ಲಿ ತಗೊಳ್ತೇನೆ ಅಂತ ಒಂದು ಅಗ್ರಿಮೆಂಟ್ ಮಾಡಿರ್ತಾರೆ ಇಲ್ಲ ಅಂತಲ್ಲ ಯಾವುದೇ ರಾಷ್ಟ್ರದಿಂದ ತಗೊಳ್ಬೇಕಾದ್ರು ಯಾಕಂದ್ರೆ ಆ ರಾಷ್ಟ್ರಕ್ಕೆ ನೀವು ಅದು ಕೊಡಬೇಕಾಗಿರ್ತಕ್ಕಂಥ ಬಾಂಡ್ ಅದು ಅದು ಕ್ರೂಡ್ ಆಯಿಲ್ ಡೌನ್ ಆಗಿದೆ ಅಲ್ಲ ಅಲ್ಲಲ್ಲ ಕ್ರೂಡ್ ಆಯಿಲ್ ನೀವು ಡೌನ್ ಆದರೂ ಆಗದೇ ಇದ್ರೂ ಇಷ್ಟು ಅಂತ ತಗೊಳ್ಬೇಕು ಅಂತ ಇರೋ ಅಗ್ರಿಮೆಂಟ್ ಆಗಿರುತ್ತೆ ಅದನ್ನು ಮಾತುಕೊಂಡು ಕೊಟ್ಟಿರ್ತಾರೆ ಏನಂದರೆ ಇಷ್ಟರವರೆಗೆ ನಾನು ನಿಮ್ಗೆ ಇಷ್ಟು ಬಿಸ್ನೆಸ್ ಅನ್ನು ಕೊಡ್ತೇನೆ ಇಷ್ಟರವರೆಗೆ ಕಂಟಿನ್ಯೂಯೇಷನ್ ಇರುತ್ತೆ ಅಂತ ಬಟ್ ನಾವು ಇರಾನ್ ಅಂತಕ್ಕಂಥ ಒಂದು ದೇಶದಿಂದ ನಲ್ವತ್ತು ಪರ್ಸೆಂಟ್ ಆಯಿಲ್ ತಗೊಳ್ತಿದ್ದವರು ಆ ನಲ್ವತ್ತು ಪರ್ಸೆಂಟನ್ನು ಕಂಪ್ಲೀಟ್ ಬಿಟ್ಟು ಅಮೆರಿಕದ ಹತ್ರ ತಗೊಂಡದ್ದೇ ಅವರಿಗಿಂತ ನಾವು ಕಮ್ಮಿ ಕೊಡ್ತೇವೆ ಅಂತ ಹೇಳಿದಾಗ ಹಾಗಾಗಿ ನಿಮಗೆ ಆ ಕೊಟ್ಟಂಥದ್ದನ್ನು ಇಲ್ಲಿಗೆ ತಂದು ಇದು ಮಾಡುವಾಗ ಇಷ್ಟೊಂದು ಟ್ಯಾಕ್ಸೇಷನ್ ಯಾಕೆ ಅಂತ ಅದಕ್ಕೆ ಯಾವುದೇ ಉತ್ತರಗಳಿಲ್ಲ ಹೇಳ್ಬೋದು ಅಲ್ಲಿಂದ ಬರುವಾಗ ಮತ್ತೊಂದು ಬೇರೆ ಬೇರೆ ವಿಷಯ ಎಷ್ಟೇ ಅಂದ್ರೂ ಸಹ ನನ್ನ ಪ್ರಕಾರ ಒಂದು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿಗಿಂತ ಮೇಲೆ ಹೋಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ ಈಗ ನೋಡಿ ನೀವು ಡೀಸೆಲ್ ಮತ್ತೆ ಪೆಟ್ರೋಲಿಗೆ ದೊಡ್ಡ ಡಿಫರೆನ್ಸೇ ಇಲ್ಲ ಎಂಟು ರೂಪಾಯಿ ಇದೆ ಈಗ ಅಷ್ಟೇ ಹೇಳ್ತಿರೋದು ದೊಡ್ಡ ಇಲ್ಲ ಡೀಸೆಲ್ ಸೇಮ್ ಮೇಂಟೆನೆನ್ಸ್ ಜಾಸ್ತಿ ಸೆಕೆಂಡ್ ನಿಮಗೆ ನಾಯ್ಸ್ ಇರ್ಬೋದು ಪೊಲ್ಯೂಷನ್ ಇರ್ಬೋದು ಎಲ್ಲ ವಿಷಯದಲ್ಲೂ ಪೆಟ್ರೋಲ್ ಇಸ್ ಮಚ್ ಮೋರ್ ಯೂಸ್ಫುಲ್ ಅನ್ನೋ ರೀತಿ ಸೊ ಹಾಗಾಗಿ ಕ್ರೂಡ್ ಆಯಿಲ್ ಕಮ್ಮಿ ಆದದ್ದು ಇವರ ಬಾಂಡ್ ಟೈಮ್ ಮುಗಿದು ಸಹ ಎಷ್ಟೋ ಹೊರಗೆ ಬಂದಿದೆ ಅಂತ ಇವರ ಕನ್ಸಂಪ್ಷನ್ ಲೆವೆಲ್ ಜಾಸ್ತಿ ಆಗಿದೆ ಕನ್ಸಂಪ್ಷನ್ ಲೆವೆಲ್ ಜಾಸ್ತಿ ಆದಾಗ ನಿಮ್ಮ ಸ್ಟಾಕ್ಸ್ ಇಲ್ಲಿ ಜಾಸ್ತಿ ಇದೆ ಸ್ಟಾಕ್ಸ್ ಇದ್ದಾಗ ಬಟ್ ವೇರ್ ಇಸ್ ದ ಪ್ರಾಬ್ಲಮ್ ಸರ್ ಈಗ ಈಗ ನಾಗೇಂದ್ರ ಅವರ ಪ್ರಶ್ನೆ ನನಗೆ ಮೆಚ್ಚುಗೆ ಆಯಿತು ಆಸ್ ಎ ಕಾಮನ್ ಮ್ಯಾನ್ ಜನಸಾಮಾನ್ಯರ ನಿರೀಕ್ಷೆಗಳು ಏನಿರ್ಬೋದು ಸರ್ ಜನಸಾಮಾನ್ಯರ ನಿರೀಕ್ಷೆಗಳು ಅದು ನಾನು ಹೇಳಿದ ಹಾಗೆ ಒಂದೂವರೆಯಿಂದ ಇಂದ ಮೂರು ಲಕ್ಷಕ್ಕೆ ಟ್ಯಾಕ್ಸ್ ಸ್ಲ್ಯಾಬನ್ನು ತೊಗೊಂಡು ಹೋಗಬೇಕು ಅಂತ ಅಗೇನ್ ಇದು ಪಾಪ್ಯುಲರ್ ಅಗೇನ್ ಇದು ಪಾಪ್ಯುಲರ್ ಇದು ಏನು ಅಂತ ಹೇಳಿದ್ರೆ ಮಾಡಬಹುದು ಅಲ್ಲ ಇದು ಎಕ್ಸ್ಪೆಕ್ಟೇಷನ್ ಜನಗಳದ್ದು ಸಹ ಹಾಗೆ ಅಂತ ಎಷ್ಟು ಬರುತ್ತೋ ಅಷ್ಟು ತಗೊಳ್ಳುವ ಅನ್ನೋ ರೀತಿಯ ಒಂದು ಮೆಂಟಾಲಿಟಿ ಇದು ಅಂತ ಯಾಕೆ ಅಂತ ಹೇಳಿದ್ರೆ ಅದು ಬಂದಾಗ ಸಡನ್ ಆಗಿ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತೊಂದು ವಿಷಯಗಳು ಬರುವುದಿಲ್ಲ ಅಂತ ಅವ್ರಿಗೆ ಒಂದು ಪಾಪ್ಯುಲಿಸ್ಟ್ ಮೆಜರ್ ಈಗ ಅವರು ಹತ್ತು ಬೇರೆ ಬೇರೆ ವಿಷಯದಲ್ಲಿ ಬರೆ ಎಳಿತಾ ಇದ್ರೂ ಸಹ ಒಂದು ಒಂದೂವರೆಯಿಂದ ಮೂರು ಲಕ್ಷಕ್ಕೆ ಟ್ಯಾಕ್ಸ್ ಸ್ಲ್ಯಾಬ್ ಅಂತ ಹೇಳಿದ್ರೇನೆ ಸಾಕು ನೋಡಿಬೇಕಾದ್ರೆ ನೀವು ಫೆಬ್ರವರಿ ಎರಡಕ್ಕೆ ನಿಮ್ಮ ರಿಯಾಕ್ಷನ್ಸ್ ನೋಡಿ ಆನ್ ದ ಬೈ ದ ಪಬ್ಲಿಕ್ ಬಹಳ ಮೆಚ್ಚುಗೆ ಆದಂತದ್ದು ಜನಸಾಮಾನ್ಯರಿಗೆ ಬಹಳ ಒಳ್ಳೆದಾಗ ಬಜೆಟ್ ಮಾಡಿದ್ದಾರೆ ಅಂತಾನೆ ಮಾತಾಡ್ತಾರೆ ಬರೆ ಯಾರು ಇಂಡಸ್ಟ್ರಿಯಲಿಸ್ಟ್ ಇಂಥವ್ರಗಳಿಗೆ ಅಷ್ಟೇ ಸರ್ ಈಗ ನಾವು ಕರಾವಳಿಗೆ ಬರುವ ಉಡುಪಿ ಜಿಲ್ಲೆಗೆ ಬರುವ ನಮ್ಮಲ್ಲಿ ಬ್ರಹ್ಮವರ ಸಕ್ ಸಕ್ಕರೆ ಕಾರ್ಖಾನೆ ಇತ್ತು ಅದು ಮುಚ್ಚಲ್ಪಟ್ಟಿತು ಮತ್ತೆ ತೆರೆಯುವಂಥ ಯೋಚನೆ ಇದೆ ನಮ್ಮಲ್ಲಿ ಒಂದೇ ಒಂದು ವೈದ್ಯಕೀಯ ಕಾಲೇಜಿದೆ ಅದು ಪ್ರೈವೇಟ್ ಖಾಸಗಿ ಗವರ್ಮೆಂಟ್ ಇಲ್ಲ ಮೀನುಗಾರಿಕೆಯಲ್ಲಿ ಬಹಳ ನಾವು ಪೆಟ್ಟು ತಿಂತ ಇದ್ದೇವೆ ಪಡುಕೆರೆಯಲ್ಲಿ ಮರಿನಾ ಬೀಚ್ ಆಗ್ತದೆ ಅಂತ ಹೇಳ್ತಾರೆ ಹೀಗೆ ಪರ ಎಲ್ಲ ಇದೆ ನಾವು ಈ ಬಜೆಟ್ನಲ್ಲಿ ಉಡುಪಿ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜಿನ ನಿರೀಕ್ಷೆ ಮಾಡಬಹುದಾ ಅಥವಾ ಮೀನುಗಾರಿಕಾ ನೀತಿಯ ನಮಗೆ ಒಂದು ಏನಾದರೂ ಅಗ್ರಿಕಲ್ಚರ್ ಸೆಕ್ಟರ್ಗೆ ತಂದು ಏನಾದರೂ ಒಂದು ಮಾಡಬಹುದಾ ಇದು ಬಹಳ ಏನು ಬಹಳ ಬಹಳ ವರ್ಷಗಳ ಹತ್ತಾರು ವರ್ಷಗಳ ಬೇಡಿಕೆ ನಾನು ಹೋದ ಬಾರಿ ಪ್ರಮೋದ್ ಮಧ್ವರಾಜ್ ಅವರಿದ್ದಾಗ ಆಲ್ಮೋಸ್ಟ್ ಸರ್ಟನ್ ಆಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಹೇಗಾದ್ರೂ ತರ್ತೇವೆ ಅಂತ ಬಟ್ ಅವರೇನು ಏನು ಎಲ್ ಎ ಆಗಿ ಬರದೇ ಇರತಕ್ಕಂಥ ಒಂದು ಸೆನಾರಿಯೋ ಅವ್ರು ಹೇಳಿದ್ರು ಅದೇ ಜಾಗದಲ್ಲಿ ನಾವು ಏನು ಒಂದು ಮೆಡಿಕಲ್ ಕಾಲೇಜ್ ಕೂಡ ತರಬೇಕು ಅಂತಿದ್ದೇವೆ ಅಂತ ಹೇಳಿದಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಅದು ಮುಂದೆ ಹೋಗಿಲ್ಲ ಅದು ನಮ್ಮ ಅಗೇನ್ ಎಂ ಎಲ್ ಎ ಮತ್ತೆ ಎಂ ಪಿಗಳ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಮ್ಮ ಎಂ ಪಿ ಎಕ್ಸ್ಪೆಕ್ಟೇಷನ್ಸ್ ಏನು ದೊಡ್ಡದಾಗಿಲ್ಲ ಬಜೆಟ್ ಬಗ್ಗೆ ಹೇಗೆ ಇಲ್ವೋ ಅದೇ ರೀತಿ ನಮ್ಮ ಎಂ ಪಿ ಯಾರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇಲೆಕ್ಷನ್ ನಲ್ಲಿ ಮಾತ್ರ ನೆನಪಾಗುತ್ತೆ ಹೌದು ಅದು ಅದು ಹೇಗಿದ್ರು ಬರುತ್ತೆ ಅದು ಇನ್ವೇರಿಯಬ್ಲಿ ಅದು ಬರುತ್ತೆ ಬಟ್ ಯಾರು ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಬಟ್ ಯೂನಿಯನ್ ಲೆವೆಲ್ ನಲ್ಲಿ ಡಿಕ್ಲೇರ್ ಮಾಡ್ತಾರ ನನಗೂ ಡೌಟೇ ಮಾಡಿದ್ರು ಅಂತ ಹೇಳಿದ್ರೆ ಅಗೇನ್ ಇಟ್ ಕ್ಯಾನ್ ಬಿ ವೆರಿ ವೆರಿ ಹೈಯೆಸ್ಟ್ ನಂಬರ್ಸ್ ಆರ್ ಎಂಪೀಸ್ ಕಾಂಟ್ರಿಬ್ಯೂಟೆಡ್ ಬೈ ಕರ್ನಾಟಕ ಅದಿರ್ಬೋದು ಆದರೆ ರಾಜಕೀಯವಾಗಿ ರಾಜಕೀಯವಾಗಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಇವ ಮಂಗಳೂರಿನಲ್ಲಿ ಅಷ್ಟೊಂದು ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಮಂಗಳೂರು ಎಂ ಪಿ ಅವರು ಮತ್ತೊಬ್ರು ಇರ್ಬೋದು ಅವರ ಮೇಲೆ ಪ್ರೆಷರ್ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದಾದ್ರೆ ಅದಕ್ಕೂ ಒಂದು ಕಾಂಪಿಟೇಷನ್ ಆಗುತ್ತೆ ಅಂತ ಸಾಧ್ಯತೆಗಳು ಬಹಳ ಕಮ್ಮಿ ಆದ್ರೆ ಸ್ಟೇಟ್ ಬಜೆಟ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಹೇಗೆ ಹಾಸನದಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಓಪನ್ ಮಾಡಿದ್ರು ಆ ರೀತಿ ಸ್ಟೇಟ್ ಬಜೆಟ್ ಕೆಳಗಡೆ ತಂದು ಮೆಡಿಕಲ್ ಕಾಲೇಜನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಿವೆ ಅದನ್ನು ಕೂಡ ಇವರು ಪ್ರಿಫರ್ ಮಾಡ್ಬೋದು ಯಾಕೆಂದ್ರೆ ಅದನ್ನು ಯೂನಿಯನ್ ಗೌರ್ಮೆಂಟಿಗೆ ಕ್ರೆಡಿಟ್ ಕೊಟ್ಟು ತಗೊಳ್ಳುವ ಬದಲು ಒಂದು ಸ್ಟೇಟ್ ಗೌರ್ಮೆಂಟಿಗೆ ಮಾಡಿಕೊಂಡ್ರು ಅಂತ ಹೇಳಿದರೆ ಇವರ ಇವರ ಟರ್ಮ್ ಮುಗಿಯುವ ಸನ್ನಿಹಿತ ಕಾಲಕ್ಕೆ ಅದನ್ನು ಮಾಡಿಕೊಂಡ್ರು ಅಂತ ಹೇಳಿದರೆ ಇವ್ರಿಗೆ ಅದೇ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಪಾರ್ಟಿಗೆ ಬಂದುಬಿಡುತ್ತೆ ಇಟ್ಸ್ ಇಟ್ ಮೇ ಬೂಸ್ಟ್ ಸೊ ಹಾಗಾಗಿ ಈವನ್ ಯೂನಿಯನ್ ಗೌರ್ಮೆಂಟ್ ಬೇಕು ಅಂತ ಒಂದು ಮಾತಿದ್ರೂ ಸಹ

ಅವುಗಳನ್ನು ಸೆಲ್ ಮಾಡೋದರಲ್ಲೇ ಹೆಚ್ಚಿನ ಇದ್ದಿತ್ತು ಇವಾಗ ವಾಜಪೇಯಿ ಸಮಯದಲ್ಲೇ ನೀವು ನೋಡಿ ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಮಿನಿಸ್ಟ್ರಿ ಅಂತಲೇ ಮಾಡಿ ಅರುಣ್ ಶೌರ್ಯನ ಇಟ್ಕೊಂಡಿದ್ರು ಅಂತ ಎಷ್ಟರಲ್ಲಿ ಗೌರ್ಮೆಂಟ್ ಅದರ ಕೈಯನ್ನು ಕಳಚ್ಕೊ ಕೈ ಬಿಡಬಹುದು ಅನ್ನೋ ವಿಷಯವನ್ನೇ ತುಂಬ ಹಿಡ್ಕೊಂಡಿದ್ರು ಅಂತ ಹಾಗಾಗಿ ನನಗೆ ಈಗ ಸಿ ಸಹ ನೀವು ನೋಡಿ ಅದು ಬಿ ಎಸ್ ಎನ್ ಎಲ್ ಇರ್ಬೋದು ಏರ್ ಇಂಡಿಯಾ ಇರ್ಬೋದು ಎಲ್ಲವನ್ನು ಒನ್ ಆರ್ ದ ಅದರ್ ವೇ ದೇ ವಾಂಟ್ ಟು ಗೆಟ್ ರಿಡ್ ಆಫ್ ಆ ರೀತಿ ಇರುವಾಗ ಯಾವುದೋ ಹಳೆಯ ಇದನ್ನು ಮತ್ತೆ ರಿವೈವ್ ಮಾಡಿ ಅದು ಸಸ್ಟೈನ್ ಆಗುತ್ತಾ ಇಲ್ವಾ ಅನ್ನೋ ಹಾಗಾದ್ರೆ ಗವರ್ಮೆಂಟ್ ಇರುವುದು ಯಾಕೆ ಸರ್ ಗವರ್ಮೆಂಟ್ ಮುಗಿಸ್ಲಿಕ್ಕೆ ನಾವ್ ಐ ಆಮ್ ನಾಟ್ ಸರ್ಟನ್ಲಿ ಹೋಪ್ಫುಲ್ ಒಂದು ಒಂದು ಸಕ್ಕರೆ ಕಾರ್ಖಾನೆ ರಿವೈವ್ ಆಗತ್ತಾ ಮತ್ತೆ ಬರುತ್ತಾ ಅಂತಕ್ಕಂಥದ್ದು ಇಟ್ಸ್ 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 ಅ ಬಿಗ್ ಇಶ್ಯೂ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರ ಅಂತ ಯಾಕೆ ಅಂತ ಹೇಳಿದ್ರೆ ದೇ ಆರ್ ನಾಟ್ ಕೀನ್ ಅಬೌಟ್ ರಿವೈವಿಂಗ್ ಇಂಡಸ್ಟ್ರೀಸ್ ದೇ ಆರ್ ಕೀನ್ ಅಬೌಟ್ ಸ್ಟಾರ್ಟ್ಅಪ್ಸ್ ಇರ್ಬೋದು ಮತ್ತೊಂದಕ್ಕೆ ಏನಾದರೂ ಹೆಲ್ಪ್ ಮಾಡುವ ಅನ್ನೋ ವಿಷಯ ಬಿಟ್ರೆ ಮತ್ತೆ ರಿವೈವ್ ಮಾಡೋದು ಅಂತಕ್ಕಂಥದ್ದನ್ನು ಐ ರಿಯಲಿ ನೋಡೋಣ ಈಗ ನಂದಕಿಶೋರ್ ಅವರೇ ತಮ್ಮ ಕ್ವಾಲಿಫಿಕೇಷನ್ ಇಲ್ಲಿ ಎಲ್ಲ ನೋಡಿಕೊಂಡು ನಿರ್ಮಲಾ ಸೀತಾರಾಮನ್ ಅವರಿಗೆ ಅಥವಾ ಯಾರೇ ಆಗಲಿ ಮಿಸ್ಟರ್ ಎಕ್ಸ್ ಫೈನಾನ್ಸ್ ಮಿನಿಸ್ಟರ್ಗೆ ನೀವು ಚೀಫ್ ಅಡ್ವೈಸರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆದ್ರೆ ಅಂತ ಇಟ್ಕೊಳ್ಳುವ ವಾಟ್ ವಿಲ್ ಬಿ ಅವರ್ ಅಡ್ವೈಸ್ ಫಸ್ಟ್ ಅಡ್ವೈಸ್ ವಿಲ್ ಬಿ ಟು ಟೇಕ್ ಕೇರ್ ಯಾಕೆ ಅಂತ ಹೇಳಿದ್ರೆ ನಾವು ಸಡನ್ನಾಗಿ ಪ್ರಪಂಚದಾದ್ಯಂತ ಕೂಡ ಬಟ್ ಮೋರ್ ಸೊ ಭಾರತದ ವಿಷಯದಲ್ಲಿ ಬಂದಾಗ ವಿ ವರ್ ಎಕ್ಸ್ಪೋಸ್ ಡ್ಯೂರಿಂಗ್ ಕೋವಿಡ್ ಈಗ ನೀವು ಡಿ ದೇಶಗಳನ್ನು ನೋಡಿದರೆ ಆನ್ ಆನ್ ಆವರೇಜ್ ಹೆಲ್ತ್ ಸೆಕ್ಟರ್ ಮೇಲೆ ಅವರು ಸ್ಪೆಂಡ್ ಮಾಡ್ತಿರ್ತಕ್ಕಂಥದ್ದು ಆಲ್ಮೋಸ್ಟ್ ಏಳು ಪಾಯಿಂಟ್ ಆರರಿಂದ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಮೂರು ಪರ್ಸೆಂಟ್ ನಮ್ಮ ಸ್ಪೆಂಡಿಂಗ್ ಹಾಗೆ ಅಗ್ರಿಕಲ್ಚರ್ ಹೆಲ್ತ್ ಇಲ್ಲ ಹೆಲ್ತ್ ಇಸ್ ಇನ್ ಅ ವೆರಿ ಬ್ಯಾಡ್ ಸಿನಾರಿಯೋ ಯಾವುದೇ ಸಪೋರ್ಟ್ ಇಲ್ಲ ಸಿಸ್ಟಮ್ಸ್ ಇಲ್ಲ ವಿ ಆರ್ ಆಲ್ ಎಕ್ಸ್ಪೋಸ್ಡ್ ನೀವು ನೋಡಿರಬಹುದು ಅಟ್ ಎ ಪಾಯಿಂಟ್ ಆಫ್ ಟೈಮ್ ಆಕ್ಸಿಜನ್ ಇಲ್ಲ ಸಿಲಿಂಡರ್ಸ್ ಇಲ್ಲ ವೆಂಟಿಲೇಟರ್ಸ್ ಇಲ್ಲ ಬೆಡ್ ಇಲ್ಲ ಹಾಸ್ಪಿಟಲ್ ಇಲ್ಲ ಹಾಸ್ಪಿಟಲ್ ಅಲ್ಲಿ ಅಗೈನ್ ಪ್ರೈವೇಟ್ ಹಾಸ್ಪಿಟಲ್ ಥ್ಯಾಂಕ್ಸ್ ಟು ಕೆಎಂಸಿ ಎಮ್ ಅವರು ಒಪ್ಪಿದ್ರಿಂದ ಇದು ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಅ ಗ್ರೇವ್ ಸಿನಾರಿಯೋ ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ವೆನ್ ಯು ಡೋಂಟ್ ಹ್ಯಾವ್ ಎನಿ ಆಲ್ಟರ್ನೇಟಿವ್ ಅಟ್ ಲೀಸ್ಟ್ ದೇ ಪಿಚ್ಡ್ ಇನ್ ಅವ್ರು ಪಿಚ್ಚಿನ್ ಮಾಡಿ ದೇ ಅಗ್ರಿ ಟು ಬಿ ದ ಫಸ್ಟ್ ಹಾಸ್ಪಿಟಲ್ ಕೋವಿಡ್ ಕರ್ನಾಟಕದಲ್ಲಿ ಉಡುಪಿ ಎಲ್ಲವೂ ಮಾಡ್ಕೊಂಡು ಎಲ್ಲದನ್ನು ಮಾಡಿದ್ರು ಅಂತ ಆದ್ರೆ ಮಾಡದೇ ಹೋಗಿದ್ದಿದ್ರೆ ನಮ್ಮ ಮೈಕ್ರೋ ಲೆವೆಲ್ ಎಕ್ಸಾಂಪಲ್ ತಗೊಂಡಾಗ ಇರುವಾಗ ನೀವು ಮ್ಯಾಕ್ರೋ ಲೆವೆಲ್ ಉತ್ತರ ಪ್ರದೇಶದಂತ ಒಂದು ರಾಷ್ಟ್ರ ಇದನ್ನ ಏನು ರಾಜ್ಯವನ್ನ ಯೋಚನೆ ಮಾಡಿದ್ರೆ ಮಧ್ಯಪ್ರದೇಶ ಮಿಸರೇಬಲ್ ಕಂಡೀಷನ್ ಸೊ ಹಾಗಾಗಿ ಇಫ್ ನಾಟ್ ಸೆವೆನ್ ಪರ್ಸೆಂಟ್ ಒಂದು ಪಾಯಿಂಟ್ ಮೂರರಿಂದ ಒಂದು ನಾಲ್ಕು ಪರ್ಸೆಂಟ್ಗಾದ್ರೂ ಹೋದ್ರೆ ದೆರ್ ವಿಲ್ ಬಿ ಅ ಡ್ರಾಸ್ಟಿಕ್ ಚೇಂಜ್ ಎರಡನೇದು ಅದೇ ಹೆಲ್ತ್ ಸೆಕ್ಟರ್ ಒಳಗಡೆ ನೀವು ನೋಡಿದ್ರಿ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಜನೌಷಧಿ ಕೇಂದ್ರ ಇದೆ ಅಂತ ಜನೌಷಧಿ ಕೇಂದ್ರಗಳು ಇಷ್ಟಿದ್ರೂ ಸಹ ಯಾವುದೋ ಕೆಲವು ಮೆಡಿಸಿನ್ಸ್ ಮಾತ್ರ ಅವೈಲೇಬಲ್ ಇದೆ ಅಂತ ಇಟ್ ಸ್ಟಿಲ್ ನಾಟ್ ಬೀನ್ ಏಬಲ್ ಟು ಬಿ ಅನ್ ಆಲ್ಟರ್ನೇಟ್ ಅದು ಆಲ್ಟರ್ನೇಟ್ ಹೇಗೆ ಮಾಡ್ಬೋದು ಹೇಗೆ ಅದು ಸೀನಿಯರ್ ಸಿಟಿಸನ್ಸ್ ಇರ್ಬೋದು ಇರ್ಬೋದು ಯಾಕೆಂದರೆ ನಮ್ಮ ದೇಶ ಇಟ್ಸ್ ಆಲ್ಸೋ ಬಿಕಮಿಂಗ್ ಅ ಡಯಾಬಿಟಿಕ್ ನೇಷನ್ ಒಬೆಸಿಟಿ ಡಯಾಬಿಟಿಕ್ ಇದೆಲ್ಲ ಇಟ್ಸ್ ಬಿ ವೆರಿ ನಾರ್ಮಲ್ ಹಾಗಿರುವಾಗ ಅದರ ಮೇಲೆ ತುಂಬ ಪ್ರೆಷರ್

ಇಟ್ಸ್ ಮಚ್ ಈಸಿಯರ್ ಸೆಟ್ ದನ್ ಡನ್ ಅದು ಬಹಳ ಈಸಿಯಾಗಿ ಹೇಳ್ಬೋದು ವಿಷಯ ಏನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನೀವು ಬನ್ನಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಅಂತೇಳಿ ನಾವು ಕರೀತಾ ಇದ್ದೇವೆ ರಾಜ್ಯ ಸರ್ಕಾರ ಕರೀತಾ ಇದೇವೆ ಸರ್ಕಾರ ಕರೀತಾ ಇದೆ ಅಂತ ಹೇಳಿದ್ರೆ ನಿಮಗೆ ಏನು ಇನ್ವೆಸ್ಟಿಂಗ್ ಬೇಸಿಕ್ ಕ್ಯಾಪಿಟಲ್ ಬೇಕಲ್ಲ ಅಲ್ವಾ ಇನಿಷಿಯಲ್ ಕ್ಯಾಪಿಟಲ್ ಇಲ್ಲದಿದ್ದಾಗ ನನಗೆ ನನ್ನ ಹತ್ರ ಐಡಿಯಾ ಅದನ್ನೇ ಹೇಳ್ತಿರೋದು ಆ ಹಣದಲ್ಲಿ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ಕೋವಿಡ್ ಸಿನಾರಿಯವರು ನಡೀತಾ ಇದ್ದೆ ನಡೀತಾ ಇರುವಾಗ್ಲೇನೆ ನಮಗೆ ಗಡಿಯಲ್ಲಿ ತೊಂದರೆ ಆಯಿತು ಚೈನಾ ಮತ್ತೆ ಭಾರತಕ್ಕೆ ತೊಂದರೆ ಆಯಿತು ಆ ತೊಂದರೆ ಆದಂಥ ಸಮಯದಲ್ಲಿ ಆ ನಮ್ಮ ಅವರ ಟ್ರೇಡ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆ ಪ್ರಾಬ್ಲಮ್ ಆದಾಗ ನಮ್ಮ ಹತ್ರ ಬೇಸಿಕ್ ಥಿಂಗ್ಸ್ ಚಿಪ್ಪಿಂದ ಹಿಡಿದು ಕೆಲವು ಸಣ್ಣ ಸಣ್ಣ ವಿಷಯಗಳು ಕಂಪ್ಯೂಟರ್ ಬೇಕಾದಂತದ್ದು ಕಾಟ್ರಿಜಸ್ ಇರಲಿಲ್ಲ ಸರ್ ಇವುಗಳೆಲ್ಲ ಯಾವುದೂ ಇರಲಿಲ್ಲ ಅಂತ ಅಂದ್ರೆ ನಾವು ಆಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಸೋ ಡಿಪೆಂಡೆಂಟ್ ಆನ್ ದೆಮ್ ಸೊ ಹಾಗಾಗಿ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಪ್ರಪಂಚದ ಹತ್ತು ಶ್ರೀಮಂತರು ಅಂತ ಹೇಳಿದಾಗ ಇಂಡಿಯನ್ಸ್ ಇರುವಾಗ ಒಂದು ಸೆಟ್ ಆಫ್ ಎಲ್ಲ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲೀಸ್ ಕರೆದು ಯಾವುದು ಇಂಡಿಯಾಗೆ ಪ್ರಿಯಾರಿಟಿ ಅನ್ನೋದನ್ನು ಫಸ್ಟ್ ಕಂಡು ಹಿಡ್ಕೊಂಡು ಯಾಕೆಂದರೆ ಅವ್ರ ಹತ್ರ ಹಣ ಇದೆ ಇನ್ವೆಸ್ಟ್ಮೆಂಟ್ ಮಾಡುವ ಶಕ್ತಿ ಇದೆ ಅವರೆಲ್ಲ ಪಳಗಿದ್ದಾರೆ ನಮಗೆ ಯಾವುದ್ರಲ್ಲಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ವಾ ಅದನ್ನು ಇನ್ವೆಸ್ಟ್ ಮಾಡಿ ಆ ಏರಿಯಾಗಳನ್ನು ನೋಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗದೆ ವಿ ಕಾಂಟ್ ಸರ್ವೈವ್ ಅ ಸರ್ವಿಸ್ ಸೆಕ್ಟರ್ ಫಾರ್ ಲಾಂಗ್ ಟೈಮ್ ಎಸ್ ಲಾಸ್ಟ್ ಸಿಕ್ಸ್ಟಿ ಸೆಕೆಂಡ್ಸ್ ವಾಟ್ ವಿಲ್ ಬಿ ದ ಸಿಚ್ಯುವೇಶನ್ ಆಫ್ ಟ್ವೆಂಟಿ ಬಜೆಟ್ ಆನ್ ಫೆಬ್ರವರಿ ನನ್ನ ಪ್ರಕಾರ ಇಟ್ ವಿಲ್ ಬಿಕಾಸ್ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಜನಗಳು ಇಲ್ಲದೇ ಇರೋದ್ರಿಂದ ಒಂದು ಆವರೇಜ್ ಬಜೆಟ್ ಆದರೂ ಸಹ ದ ಮೂಡ್ ವಿಲ್ ಬಿ ಬೆಟರ್ ಎಸ್ ಯಾಕೆ ಅಂತ ಹೇಳಿದ್ರೆ ಜನಗಳು ಇವಾಗ ಏನು ಅಂತ ಹೇಳಿದ್ರೆ ಆಲ್ರೆಡಿ ಮೈಂಡಲ್ಲಿ ಅನ್ಕೊಂಡಿದ್ದಾರೆ ಭಾರತ ಬಹಳ ಕಷ್ಟ ಪಡ್ತಿದೆ ಕೋವಿಡ್ ನಿಂದ ಎಕಾನಮಿ ಕೆಳಗಡೆ ಬಂದಿದೆ ಅವರಿಂದ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ಲರೂ ಕಷ್ಟ ಇದ್ದಾರೆ ಹಾಗಾಗಿ ಏನು ನಡೆದ್ರೂ ಪರವಾಗಿಲ್ಲ ಅನ್ನುವ ಒಂದು ಮೈಂಡ್ ಸೆಟ್ ಇದೆ ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇಲ್ಲದಿದ್ದಾಗ ಒಂದು ಆವರೇಜ್ ಫಿಲ್ಮ್ ಆದ್ರೂ ಒಳ್ಳೇದಿತ್ತು ಅಂತ ಹೇಳ್ಕೊಂಡು ಬರ್ತೇವೆ ಎಕ್ಸ್ಪೆಕ್ಟೇಷನ್ ಜೊತೆ ಹೋದಾಗ ಆವರೇಜ್ ಇದ್ರೂನು ವಿ ವಿಲ್ ಕ್ರಿಟಿಸೈಸ್ ಹಾಗಿರುವಾಗ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಬಜೆಟ್ ಇಂದ ಅದು ನಿರಾಶವಾದದ ಕಡೆಯಿಂದನೂ ಇರ್ಬೋದು ರಿಯಾಲಿಟಿಯಿಂದನೂ ಇರ್ಬೋದು ಅಥವಾ ನಮ್ಮ ಪಾಡಿಗೆ ನಾವು ಒಪ್ಕೊಂಡು ಏನಾದರೂ ಹಾಕೊಳ್ಳಿ ಅನ್ನೋ ರೀತಿಯ ಒಂದು ಇದು ವಿಷಯ ಸಹ ಎದ್ದಿರ್ಬೋದು ಯಾವ ರೀತಿಯಲ್ಲಿ ನೀವು ನೋಡಿಕೊಂಡ್ರು ಸಹ ದೇರ್ ಮೈಟ್ ಬಿ ಎನ್ ಸಿಂಪಲ್ ಎಕ್ಸ್ಪೆಕ್ಟೇಷನ್ ಆಫ್ ಯಾವುದೋ ಒಂದು ಟ್ಯಾಕ್ಸ್ ಲ್ಯಾಬ್ ಈ ರೀತಿಯ ಚಿಕ್ಕ ಚಿಕ್ಕ ವಿಷಯಗಳನ್ನು ಬಿಟ್ಟರೆ ದೊಡ್ಡದಾಗಿ ಓ ದಿಸ್ ಈಸ್ ದ ಬೆಸ್ಟ್ ಬಜೆಟ್ ವಿ ಹ್ಯಾವ್ ಎವರ್ ಹ್ಯಾಡ್ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಯಾರಲ್ಲೂ ಇಲ್ಲ ಹಾಗಾಗಿ ಇಟ್ ಮೇ ನಾಟ್ ರಿಯಲಿ ಜನರೇಟ್ ಆ ರೀತಿಯ ಒಂದು ಇಂಟ್ರೆಸ್ಟನ್ನು ಜನರೇಟ್ ಮಾಡದೇ ಇರಬಹುದು ಅಂತ ನನ್ನ ಡಾಕ್ಟರ್ ನಂದಕಿಶೋರ್ ಅವರು ಹೇಳ್ತಾ ಇದ್ದಾರೆ ಈ ಬಾರಿಯ ಬಜೆಟ್ ಹೆಚ್ಚಿನ ಒಂದು ಕನಸು ಕಾಣಬೇಡಿ ಆದರೆ ಎವರೇಜ್ ಬಜೆಟ್ ಅನ್ನು ಇಟ್ಟರು ಕೂಡ ನೇಷನ್ ಮೂಡ್ ರಾಷ್ಟ್ರದ ಒಂದು ಅಭಿಮಾನ ನಮ್ಮ ವಿತ್ತ ಸಚಿವರ ಮೇಲೆ ಇರ್ತದೆ ಸರ್ಕಾರದ ಮೇಲೆ ಇರ್ತದೆ ಅಂತೇಳಿ ಸರ್ ಬಹಳ ಚೆನ್ನಾಗಿ ನಮ್ಮ ಜನರಿಗೆ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಎಲ್ಲ ಭಾಳ ಚೆನ್ನಾಗಿ ಸರಳ ರೀತಿಯಲ್ಲಿ ಭಾಳ ಸಿಂಪಲ್ ವೇಯಲ್ಲಿ ಹೇಳಿಕೊಟ್ರಿ ಸ್ಟುಡಿಯೋಗೆ ಬಂದು ತಮ್ಮ ಅಪೇಕ್ಷೆ ನಿರೀಕ್ಷೆಗಳನ್ನು ಹೇಳಿದ್ದಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ